ನಮಸ್ಕಾರ ಗೆಳೆಯರೇ, ಭಾರತದ ಅತಿದೊಡ್ಡ ಎಜುಕೇಶನ್ ಪ್ಲಾಟ್ಫಾರ್ಮ್ ಅನ್ಎಕಡೆಮಿಗೆ ಸ್ವಾಗತ. ನಾನು ದೇವರಾಜ್ ವಿಕನಾಳ್. ಇವತ್ತಿನ ನಮ್ಮ ಅತಿಥಿ ಬಿ ಎನ್ ಸ್ವಾಮಿ ಅವರು. ಇವರು 2015ರ KS ಎಕ್ಸಾಮ್ನಲ್ಲಿ 45ನೇ ರ್ಯಾಂಕ್ನೊಂದಿಗೆ ಪಾಸ್ ಆಗಿ ಈಗ ತಹಸೀಲ್ದಾರ್ ಆಗಿ ಸೆಲೆಕ್ಟ್ ಆಗಿರ್ತಾರೆ ಗೆಳೆಯರೇ. ಇವರ ಲಿಖಿತ ಪರೀಕ್ಷೆಯ ಪ್ರಿಪರೇಷನ್ ಯಾವ ರೀತಿಯಾಗಿತ್ತು, ಅವರು ಯಾವ ತಂತ್ರಗಳನ್ನು ಉಪಯೋಗ ಮಾಡಿಕೊಂಡು ಲಿಖಿತ ಪರೀಕ್ಷೆಯನ್ನ ಪಾಸ್ ಮಾಡ್ತಾರೆ KS ನಲ್ಲಿ, ಪ್ರಿಲಿಮ್ ನಲ್ಲಿ ಯಾವ ರೀತಿ ಸ್ಟಡಿ ಮಾಡ್ತಾರೆ, ಮೇನ್ಸ್ ನಲ್ಲಿ ಯಾವ ರೀತಿ ಸ್ಟಡಿ ಮಾಡ್ತಾರೆ, ಯಾವ ಯಾವ ತಂತ್ರಗಳನ್ನು ಅವರು ಅಪ್ಲೈ ಮಾಡ್ತಾರೆ, ಅದನ್ನೆಲ್ಲ ಸವಿಸ್ತಾರವಾಗಿ ಅವರಿಂದನೇ ತಿಳಿದುಕೊಳ್ಳೋಣ ಗೆಳೆಯರೆ, ಬನ್ನಿರಿ. ಓಕೆ ಸರ್, ಓಕೆ ಸರ್, ನಮಸ್ಕಾರ ಸರ್, ವೆಲ್ಕಮ್ ಟು ಅನ್ಅಕಾಡೆಮಿ. ಮೊಟ್ಟ ಮೊದಲಿಗೆ ತಮಗೆ ಕಂಗ್ರ್ಯಾಚುಲೇಷನ್ಸ್. 2015ರ KS ಪರೀಕ್ಷೆಯಲ್ಲಿ 45ನೇ ರ್ಯಾಂಕ್ನೊಂದಿಗೆ ತಹಸೀಲ್ದಾರ್ ಆಗಿ ಆಯ್ಕೆಯಾಗಿದ್ದೀರಿ. ಹಾಗೂ ಇಲ್ಲಿ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಸಲಹೆಯನ್ನು ನೀಡೋಕೆ ತಮ್ಮ ಬಿಡುವಿನ ಸಮಯದಲ್ಲಿ ಬಂದಿದ್ದೀರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮೊಟ್ಟ ಮೊದಲಿಗೆ ತಮ್ಮ ಬಾಲ್ಯ ಮತ್ತು ಹಿನ್ನೆಲೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡಿ ಸರ್. ನಮಸ್ತೆ ಎಲ್ಲರಿಗೂ. ನಾನೊಂದು ಸಣ್ಣ ಗ್ರಾಮ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಇಲ್ಲಿ ಇರುವಂತ ಲಕ್ಷ್ಮೀದೇವಪುರ ಅಂತ ನನ್ನ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ನನ್ನ ಶಿಕ್ಷಣ ಪ್ರಾರಂಭ ಆಯ್ತು. ತದನಂತರ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ, ಸತ್ಯಸಾಯಿ ಬೋರ್ಡಿಂಗ್ ಸ್ಕೂಲ್ ಅಂತ ವಿಶ್ವೇಶ್ವರಯ್ಯ ಅವರ ಜನ್ಮಸ್ಥಳದಲ್ಲಿ ಒಂದಿದೆ ಸತ್ಯಸಾಯಿ ಬೋರ್ಡಿಂಗ್ ಸ್ಕೂಲ್ ಅಂತ, ಅಲ್ಲಿ ನನ್ನ ಶಿಕ್ಷಣ ಅಪ್ ಟು ಹೈಸ್ಕೂಲ್ ವರೆಗೂ ಮುಗೀತು. ತದನಂತರ ಬ್ಯಾಂಗ್ಳೂರಲ್ಲೇ ನಾನು LLB ಗ್ರಾಜ್ಯುಯೇಟ್ ಆದ. ತದನಂತರ ಮತ್ತೆ ಪ್ರಾಕ್ಟೀಸ್ ಸ್ವಲ್ಪ ದಿವಸ ಮಾಡಿ ಕಂಟಿನ್ಯೂಸ್ ಆಗಿ ಸಿವಿಲ್ಸ್ ಗೆ ಪ್ರಿಪೇರ್ ಆಗ್ತದೆ. ಫ್ಯಾಮಿಲಿ ಎಲ್ಲ ರೈತ ಕುಟುಂಬ, ಒಂದು ಮಧ್ಯಮ ವರ್ಗದ ಕುಟುಂಬ. ಕನ್ನಡ ಮಾಧ್ಯಮದಲ್ಲೇ ನನ್ನ ಶಿಕ್ಷಣ ಎಲ್ಲ ಸಂಪೂರ್ಣ ಮುಗಿದಿರೋದು. ಸೊ ಇವನ್ KS ಎಕ್ಸಾಮ್ ಕೂಡ ಕನ್ನಡ ಮಾಧ್ಯಮದಲ್ಲೇ ಮುಗಿದಿರೋದು. ವೆರಿ ನೈಸ್ ಸರ್, ವೆರಿ ನೈಸ್. ತಾವು ಕಾಲೇಜ್ ನಲ್ಲಿ ಇರ್ಬೇಕಾದ್ರೆ ಒಂದು ಒಂದು ಗುರಿಯನ್ನ ಇಟ್ಕೊಂಡಿರ್ತೀರಿ, ನಾನು ಈ ಗುರಿಗೆ ಈ ಲೆವೆಲ್ ಗೆ ಹೋಗಿ ಮುಟ್ಬೇಕು ಅಂತ. ಅದು ಏನಂತ ನಮ್ಮ ಸ್ಪರ್ಧಾರ್ಥಿಗಳಿಗೆ ಒಂದು ಕುತೂಹಲ ಇರುತ್ತೆ, ತಾವು ಹೇಳಕ್ ಇಷ್ಟಪಡ್ತೀರಿ? ಖಂಡಿತ. ನಂದು ಒಂದು ಡೈಲಮಾ ಇತ್ತು ಆಫ್ಟರ್ ನಂದು LLB ಮುಗಿದ್ಮೇಲೆ, ಪ್ರಾಕ್ಟೀಸ್ ಮಾಡ್ಬೇಕು ಅಥವಾ ಸಿವಿಲ್ ಸರ್ವೆಂಟ್ ಆಗ್ಬೇಕು. ಇವೆರಡರಲ್ಲಿ ತುಂಬಾ ಗೊಂದಲ ಇತ್ತು. ಆಲ್ಮೋಸ್ಟ್ ಒಂದು 2 ಮಂತ್ಸ್ ನಂದು ಆಫ್ಟರ್ LLB ಆಯ್ತು, ಮತ್ತೆ ರಿಸಲ್ಟ್ ಬಂತು, ಬಾರ್ ಕೌನ್ಸಿಲ್ ರಿಜಿಸ್ಟರ್ ಆದೆ, ಸ್ವಲ್ಪ ದಿವಸ ಮಾಡದೆ ಡೈಲಮಾ ಇತ್ತು. ಆಮೇಲೆ ನಾನು ನನ್ನ ಆತ್ಮಸಾಕ್ಷಿ ಒಂದ್ ಹೇಳ್ತು, ಪ್ರಾಕ್ಟೀಸ್ ನಾನು ರಿಟೈರ್ಡ್ ಆದ್ಮೇಲೆ ಮಾಡಬಹುದು ಅಥವಾ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಮಾಡಬಹುದು, ಅದಕ್ಕೆ ಏಜ್ ಲಿಮಿಟ್ ಇಲ್ಲ. ಸಿವಿಲ್ ಸರ್ವೆಂಟ್ ಆಗ್ಬೇಕು ಅನ್ನೋದು ಅದು ಟೈಮ್ ಲಿಮಿಟ್ ಇರುತ್ತೆ, ಏಜ್ ಲಿಮಿಟ್ ಇರುತ್ತೆ. ಸೊ ಫಸ್ಟ್ ಅದು ಮಾಡು, ಆಮೇಲೆ ಅನ್ನೋ ತರ ನನ್ಗೆ ಒಂದು ಇನ್ನರ್ ಮೈಂಡ್ ಅಲ್ಲಿ ಒಂದು ಆ ರೀತಿ ಒಂದು ಮೆಸೇಜ್ ತರ ಅಂತ. ಆಲ್ಮೋಸ್ಟ್ ತುಂಬಾ ಒಂದು 3 ಮಂತ್ಸ್ ಗೊಂದಲ ಇತ್ತು ನನ್ಗೆ. ಅಲ್ಟಿಮೇಟ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ನನಗೆ ತುಂಬಾ ಗೈಡೆನ್ಸ್ ಈಗಿರೋ ಟೆಕ್ನಾಲಜಿ, ನಾನು 2008 ಅಲ್ಲಿ ನನ್ನ ಸೀರಿಯಸ್ ಪ್ರಿಪರೇಷನ್ ಸ್ಟಾರ್ಟ್ ಆಯ್ತು. ಗೈಡೆನ್ಸ್ ಇಷ್ಟೆಲ್ಲ ಇರ್ಲಿಲ್ಲ ಆ ಟೈಮ್. ಲಾಂಗ್ ಜರ್ನಿ, ಎಲ್ಲ ಇಂಟರ್ವ್ಯೂ ಟೈಮ್ ಇಲ್ಲ ಮೈನ್ಸ್ ಟೈಮ್ ಅಲ್ಲಿ ನಂದು ಸಮಸ್ಯೆ ಆಗ್ತಿತ್ತು. ಬಟ್ ಒಂದು ಅನುಭವ ಸಿಕ್ತು ತುಂಬಾ ಜನಗಳಿಗೆ, ನನ್ನ ಜೂನಿಯರ್ಸ್ ಗಳಿಗೆ, ಸ್ನೇಹಿತರ ಸರ್ಕಲ್ ಅಲ್ಲಿ ಅಡ್ವೈಸ್ ಮಾಡ್ಲಿಕ್ಕೆ ಒಂದು ಅನುಭವ. ತುಂಬಾ ಲಾಂಗ್ ಜರ್ನಿ ಆಗಿದ್ದು, ಒಂದು ಅನುಭವ ಯಾರಿಗೂ ಹಂಚ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ. ಈಗ ಎಲ್ಲಾರು ನನ್ನ ಒಂದು ಸ್ಟ್ರಗಲ್ ಜರ್ನಿ. ಹೌದು ಸರ್. ತಮಗೆ ಈಗ ಸ್ಪರ್ಧಾತ್ಮಕ ಜಗತ್ತಿಗೆ ಬರೋಕೆ ರಿಯಲಿ ಇನ್ಸ್ಪಿರೇಷನ್ ಯಾರಾದ್ರು ಸರ್? ನನಗೆ ಒಬ್ರು ಅಂತಿಲ್ಲ, ನಾನೊಂದು ಸರ್ಕಾರಿ ಈ ವಸತಿ ಶಾಲೆಯಲ್ಲಿದ್ದೆ ಒಂದು ಡಿಗ್ರಿ ಅಲ್ಲಿನ ವ್ಯವಸ್ಥೆ, ಅಲ್ಲಿನ ಅಧಿಕಾರಿಗಳು, ಅಲ್ಲಿ ಕೂಡ DOBCM ಅಂತ ಈಗ ನಮ್ KS ಆಗಿದೆ ಪೋಸ್ಟ್. ಅವತ್ತಿಗೆ ನಮ್ಗೆ ಅವರ ಒಂದು ಏನು ಆಫೀಸರ್ಸ್ ಅವರುಗಳ ಒಂದು ಜವಾಬ್ದಾರಿ ಮತ್ತೆ ಅವ್ರ ಕರ್ತವ್ಯ ಅವ್ರು ಮಾಡ್ತಿದ್ದಂತಹ ಒಂದು ಕೆಲಸಗಳನ್ನ ನೋಡಿದಾಗ, ನಾವು ಅಲ್ಲಿ ವಿದ್ಯಾರ್ಥಿಗಳಾಗಿದ್ದು ಹಾಸ್ಟೆಲ್ ಅಲ್ಲಿ ಇನ್ನೂ ಒಳ್ಳೆ ಉತ್ತಮವಾದಂತಹ ಸರ್ವಿಸ್ ಕೊಡ್ಬೋದಲ್ಲ ಮಕ್ಕಳಿಗೆ, ಯಾಕೆ ಹೀಗ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಅಥವಾ ಗೊಂದಲ ಪ್ರಶ್ನೆಗಳೆಲ್ಲ ಇರ್ತಿತ್ತು. ಆಗ ನಾವು ಹುಡುಗರೆಲ್ಲ ಡಿಸೈಡ್ ಮಾಡುವ, ನಾವು ಈ ತರ ಅಧಿಕಾರಿಗಳು ಆಗ್ಬೇಕು ಅನ್ನೋದು ನಾನು LLB ಫಸ್ಟ್ ಇಯರ್ ಇಲ್ಲಿದ್ದಾಗೆ ಒಂದು ಸೀರಿಯಸ್ ಆಗಿ ಥಾಟ್ ಬಂತು. ನಾವು ಈ ತರ ಅಧಿಕಾರಿ ಆದ್ರೆ ಎಷ್ಟೊಂದು, ಬರೀ ಆಗ ನನಗೆ ಈ BCM ಹಾಸ್ಟೆಲ್ ಅಷ್ಟೇ ಕಾಣ್ತಿತ್ತು, ಮತ್ತೆ ನಂದು ಲಾ ಗ್ರಾಜ್ಯುಯೇಷನ್
ಬ್ರಾಡರ್ ಸ್ಕೋಪ್ ಅರ್ಥ ಆಗ್ತಾ ಹೋಗ್ತದೆ. ಅದಾದ್ಮೇಲೆ ಸೀರಿಯಸ್ ಆಗಿ ಅದು ಒಂದು ಥಾಟ್ ಇತ್ತು ಮಾಡ್ಬೇಕು, ಏನಾದ್ರೂ ಒಂದು ಒಳ್ಳೆ ಉದ್ಯೋಗ ಹೋದ್ರೆ ತುಂಬಾ ಜನಕ್ಕೆ ಸರ್ವಿಸ್ ಮಾಡ್ಬೋದು. ಮತ್ತೆ ನನ್ನ ಎಜುಕೇಶನ್ ಹಿನ್ನೆಲೆಯನ್ನು ಕೂಡ ಒಂದು ಸಂಸ್ಥೆ, ಅದು ಸರ್ವಿಸ್ ಓರಿಯೆಂಟೆಡ್ ಸಂಸ್ಥೆ ತುಂಬಾ. ಇವತ್ತು ಕೂಡ ಒಂದು 30,000 ಅಲ್ಲಿ ನಿಮ್ಗೆ ಬೋರ್ಡಿಂಗ್, ಟ್ಯೂಷನ್ ಎಲ್ಲಾ 30,000 ಅಲ್ಲಿ ವಿದ್ಯಾರ್ಥಿಗೆ ಕ್ಲಾಸ್ ಒನ್ ಸ್ಕೂಲ್ ವ್ಯವಸ್ಥೆ ಸಿಕ್ತಿದೆ ಅಲ್ಲಿ. ಸೊ ಅಲ್ಲಿ ಸರ್ವಿಸ್ ಮೋಟಿವೇಟೆಡ್ ಈ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳು ನಮ್ಗೆಲ್ಲ ತರ ಚೈಲ್ಡ್ಹುಡ್ ಇಂದ ಬಂದಿದ್ರಿಂದ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ಗುರಿ ಅಂತಕೊಂಡು ನಮ್ಗೆ ತುಂಬಾ ಆಳವಾದ ಮನಸ್ಸಲ್ಲಿ ಬೇರ್ಬಿಡಿತ್ತು. ಸೊ ಇನ್ಸ್ಪಿರೇಷನ್ ಇದೊಂದು ಬ್ರಾಡರ್ ಸ್ಕೋಪ್ ಸರ್ವಿಸ್ ಮಾಡೋರ್ಗೆ ಯಾರಿಗೆ ಆಗ್ಲಿ. ಸಂಬಳ ನಮ್ಗೆ ದುಡ್ಡು ಕೊಟ್ಟು ಸರ್ವಿಸ್ ಮಾಡಿ ಅಂತ ಯಾವ್ದಾದ್ರು ಒಂದು ಒಂದು ಫೀಲ್ಡ್ ಇದೆ ಅಂತಂದ್ರೆ ಇದೆ ಈ ಸರ್ವಿಸ್, ಸಿವಿಲ್ ಸರ್ವಿಸ್. ನಮ್ಗೆ ಸ್ಯಾಲ್ರಿ ಕೊಟ್ಟು ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ವೆರಿ ನೈಸ್ ಸರ್, ವೆರಿ ನೈಸ್. ತಾವು ಪ್ರಿಲಿಮ್ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಮಾಡ್ತಾ ಇರ್ತೀರಿ, ಅಥವಾ ತುಂಬಾ ಲಾಂಗ್ ಜರ್ನಿಯನ್ನ ನೀವು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕಳೆದಿದ್ದೀರಿ, ಈ ತಮ್ಮ ಪ್ರಯಾಣ ಯಾವ ರೀತಿಯಾಗಿ ಸಾಗಿತ್ತು ಸರ್? ಆಕ್ಚುಲಿ ನನ್ ಬಂದಾಗ ಒಂದು 3 ಇಯರ್ಸ್ ಒಳಗಡೆ ಏನಾದ್ರೂ ಒಂದು ಪೋಸ್ಟ್ ಮಾಡ್ಕೊಂಡ್ಲೇಬೇಕು, KS ಅಥವಾ ಯಾವ್ದಾದ್ರು ಅಟ್ ಲೀಸ್ಟ್ ಒಂದು ಗ್ರೂಪ್ ಸಿ ಆದ್ರೂ ಆಗ್ಬೇಕು. ಮತ್ತೆ ಅದಾದ್ರೆ ಒಂದು ಲೈಫ್ ಸೆಕ್ಯೂರ್ ಇರುತ್ತೆ. ಅದಾದ್ಮೇಲೆ ನನ್ KS ಗೂ ಪ್ರಯತ್ನ ಪಡ್ಬೇಕು ಅನ್ನೋ ಒಂದು ಇದ್ರಲ್ಲಿದ್ದೆ. ಯಾಕಂದ್ರೆ ಫ್ಯಾಮಿಲಿ ಡಿಪೆಂಡ್ ಆಗುವಂತದ್ದು, ರೈತರ ಫ್ಯಾಮಿಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ನಾವು ಅವ್ರ ಈ ಮಂತ್ ಗೆ ನಮ್ಮ ಒಂದು ಎಕ್ಸ್ಪೆನ್ಸಿವ್ ಅವ್ರ ಮೇಲೆ ನಾವು ಆಧಾರ ಆಗಿರ್ತೀವಿ. ಸೊ ಈ ಒಂದು ಇದ್ರಲ್ಲಿ 2008 ಅಲ್ಲಿ ನಾನು ಪ್ರಾರಂಭ ಮಾಡಿದಾಗ KS ಕಾಲ್ ಮಾಡಿರ್ತಾನೆ, ನನ್ಗೆ ಸರಿ ಗೈಡೆನ್ಸ್ ಇಲ್ದಿರ ಆಪ್ಷನಲ್, ಅವಾಗ ಪ್ರಿಲಿಮ್ಸ್ ಗೂ ಇತ್ತು, ಪ್ರಿಲಿಮ್ಸ್ ಅಲ್ಲಿ ಆಪ್ಷನಲ್ ನಾನು ಲಾನ್ ಇಟ್ಕೊಂಡೆ. ಸೊ ಇಟ್ ವಾಸ್ ಬ್ಯಾಡ್ ಡಿಸಿಷನ್ ನನ್ನ ಒಂದು ಇದ್ರಲ್ಲಿ. ಅವತ್ತಿಗೆ PS ತುಂಬಾ ಚೆನ್ನಾಗಿ ಸ್ಕೋರ್ ಆಗಿತ್ತು ಪ್ರಿಲಿಮ್ಸ್, ಆಪ್ಷನಲ್ ನಾನ್ ಸರಿಯಾಗಿ ಚೂಸ್ ಮಾಡ್ಲಿಲ್ಲ, ಅದು ಪ್ರಿಲಿಮ್ಸ್ ಮಿಸ್ ಆಯ್ತು. ಮತ್ತೆ 10 ಅಲ್ಲಿ ಪಬ್ಯಾಡ್ ತಗೊಂಡೆ. ಸೊ ಪಬ್ಯಾಡ್ ಅಲ್ಲಿ ಕ್ಲಿಯರ್ ಆಯ್ತು ಪ್ರಿಲಿಮ್ಸ್. ಅವತ್ತಿಗೆ ತುಂಬಾ ಟಫ್ ಇತ್ತು ಪಬ್ಯಾಡ್, ತುಂಬಾ ಜನ ಅವತ್ತು ಕನ್ನಡ ಲಿಟ್ರೇಚರ್ ಇಂದ ಕ್ಲಿಯರ್ ಆಗಿದೆ. 80% ವಿದ್ಯಾರ್ಥಿಗಳು ಕನ್ನಡ ಆಪ್ಷನಲ್ ದಿಂದ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರು. ಅಂತ ಒಂದು ಇದ್ರಲ್ಲಿ ಪಬ್ಯಾಡ್ ಅಲ್ಲಿ ನಂದು ಕ್ಲಿಯರ್ ಆಯ್ತು. ಮೈನ್ಸ್ ಆಯ್ತು, ಮೈನ್ಸ್ ಅಲ್ಲಿ ತುಂಬಾ ಶಾರ್ಟ್ ಟೈಮ್ ನಂಗೆ ಸಿಕ್ತು, ಆಗೋದಿಲ್ಲ ಅಂತಾನೆ ಸುಮ್ನೆ ಪ್ರಿಪ್ರೇಷನ್ ಮಾಡ್ತಿದ್ದೆ. ಸೊ ಆಯ್ತು, ಮತ್ತೆ 11 ಅಲ್ಲಿ ಮತ್ತೆ ಪ್ರಿಲಿಮ್ಸ್ ಅಲ್ಲಿ ಆಪ್ಷನಲ್ ತೆಗೆದ್ರು. ಸೊ ಅದು ಜನರಲ್ ಮೆರಿಟ್ ಅಲ್ಲಿ ಮತ್ತೆ ನಂದು ನೋಡಿದ್ದೆ ಇಲ್ಲ ಪ್ರಿಲಿಮ್ಸ್ 11 ಇರ್ಬೋದು, 14 ಇರ್ಬೋದು, 15 ಎಲ್ಲ GM ಅಲ್ಲಿ ಸೆಲೆಕ್ಟ್ ಆಗುತ್ತೆ ಹೈ ಸ್ಕೋರ್ ಬರೋದು. ಪ್ರಿಲಿಮ್ಸ್ ಅನ್ನೋದು ಒಂದು ವಿಧಾನ ಓದ್ಬೇಕು, ಮೈನ್ಸ್ ಒಂದು ರೀತಿ ವಿಧಾನ. ಸೊ ಅವುಗಳನ್ನ ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಓದ್ಬೇಕಾಗುತ್ತೆ. ಪ್ರಿಲಿಮ್ಸ್ಗಾಗಿ ತಾವು ಯಾವ ರೀತಿಯಾದ ಒಂದು ಸಿದ್ಧತೆಯನ್ನ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರಿ ಸರ್, ಯಾವ ರೀತಿ ತಂತ್ರಗಳನ್ನ ಅಪ್ಲೈ ಮಾಡಿದ್ರಿ? ಅಂದ್ರೆ ಈಗ ನಂದು ಪ್ರಾರಂಭದಲ್ಲಿ ತುಂಬಾ ತಪ್ಪುಗಳಾಗಿದೆ, ಬಟ್ ಓವರ್ ದ ಟೈಮ್ ಈಗ ಓವರ್ ನನ್ನ ಸ್ಟಾರ್ಟಿಂಗ್ ಇಂದ ಇವತ್ತಿನವರೆಗೂ ಒಂದು ನಾಲೆಜ್ ಅಲ್ಲಿ ಅಥವಾ ಜರ್ನಿಯಲ್ಲಿ ನನ್ನ ಅನುಭವದಲ್ಲಿ ಈಗ ಪ್ರಿಪೇರ್ ಮಾಡ್ತಿರಂತಹ ನನ್ನ ಸ್ನೇಹಿತರುಗಳಿಗೆ ಹೇಳ್ಬೇಕು ಅಂತಂದ್ರೆ, ಒಂದು ನೀವು ಫಸ್ಟ್ ಡಿಸೈಡ್ ಮಾಡ್ಕೊಡಿ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಶಾರ್ಟ್ ಕಟ್ ಇಲ್ಲ. ಸೊ ಯಾವ ಹಾರ್ಡ್ ವರ್ಕ್ ಯಾವ್ದೋ ಒಂದು ತಗೊಂತೀರಿ ಅಥವಾ ಇನ್ನೇನೋ ನೋಟ್ಸ್, ಸೊ ಇದು ಯಾವುದು ಮ್ಯಾಟರ್ ಆಗೋದಿಲ್ಲ. ಪ್ರತಿ ಒಂದನ್ನು ಕರೆಕ್ಟ್ ಬುಕ್ಸ್ ಅಲ್ಲೇ ಓದಿ. ಈಗ ತಮ್ಮ ಅನ್ನ ಅಕಾಡೆಮಿಲಿ ಕೂಡ ಬುಕ್ಸ್ ಗಳನ್ನ ರೀಡ್ ಮಾಡಿ, ನಾನು ಅವತ್ತಿಗೆ ಈ ಕನ್ನಡದಲ್ಲಿ ಇರ್ಲಿಲ್ಲ, ನಾನು ಓದೋವಾಗ ಅಂದ್ರೆ ರೀಸೆಂಟ್ 14-15 ಅಲ್ಲಿ ಇಂಗ್ಲಿಷ್ ವರ್ಷನ್ಸ್ ಅದರಲ್ಲಿ ನಾನು ಕೇಳ್ತಿದ್ದೆ, ತುಂಬಾ ಚೆನ್ನಾಗಿ ಟೀಚ್ ಮಾಡುವಂತರು. ಸೊ ಅದು ಕೂಡ ಪ್ರಿಸ್ಕ್ರೈಬ್ ಬುಕ್ ನ ಇಟ್ಕೊಂಡು ಕ್ಲಾಸಸ್ ಗಳಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಬಟ್ ಅವೆಲ್ಲ ಕೂಡ ಒಂದು ಟಿಪ್ಸ್ ಆಗುತ್ತೆ ಅಥವಾ ಒಂದು 10% ಒಂದು ದಾರಿ ತೋರಿಸ್ದಂಗ ಆಗುತ್ತೆ ಬಿಟ್ರೆ. ಸೊ ಟೋಟಲಿ ಒಂದು ಒಳ್ಳೆ ಉತ್ತಮವಾದಂತಹ ಆತರ್ ಬರ್ದಿರೋಂತಹ ಬುಕ್ಸ್ ಅನ್ನ ತಗೊಂಡು ಎಲ್ಲಾ ಓದ್ಬೇಕು. ಈಗ KS ಗೆ ಎಕ್ಸ್ಕ್ಲೂಸಿವ್ಲಿ ನಾನು ಮಾತಾಡೋದಾದ್ರೆ, ಫಸ್ಟ್ ಪೇಪರ್ಗೆ ಮತ್ತೆ ಸೆಕೆಂಡ್ ಪೇಪರ್ಗೆ, ಫಸ್ಟ್ ಪೇಪರ್ಗೆ ಕನ್ನಡ ಮಾಧ್ಯಮದಲ್ಲಿರೋರು ಅದರಲ್ಲೂ ನಾನ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಒಳ್ಳೆ ಸ್ಕೋರಿಂಗ್ ಮಾಡೋಂತ ಪೇಪರ್. ಸೊ ನೆಗೆಟಿವ್ ಇದೆ, ಸ್ಟಿಲ್ ನೆಗೆಟಿವ್ ಇದ್ರು ಕೂಡ. ಸೊ ಈಗ ಸಬ್ಜೆಕ್ಟ್ ವೈಸ್ 40 ಕ್ವಶನ್ಸ್ ಕರೆಂಟ್ ಇವೆಂಟ್ಸ್ ಇಂದ ಬರ್ತದೆ. ಸೊ ಯು ಫೋಕಸ್ ಆನ್, ಎವ್ರಿಬಡಿ ಶುಡ್ ಫೋಕಸ್ ಆನ್ ಕರೆಂಟ್ ಇವೆಂಟ್ಸ್. ಯಾಕಂದ್ರೆ 40 marks ಹ್ಯೂಜ್ ನಂಬರ್. ನೀವು ಒಂದ್ ವರ್ಷದ್ದು ಇಲ್ಲ ಮ್ಯಾಕ್ಸಿಮಮ್ ಒಂದು ಒಂದೂವರೆ ವರ್ಷದ ಕವರ್ ಮಾಡಿದ್ರೆ, ಸೊ 40 ಪ್ರಶ್ನೆಗಳು ನಿಮ್ದಾಗುತ್ತೆ. ಬಟ್ ಇನ್ 40 100 ಅಲ್ಲಿ ಇನ್ನ 60 ಮಾತ್ರ 4 subjects ಇಂದ ಬರುತ್ತೆ.
ಸೊ ಅವುಗಳಿಗೆ ನೀವು ತುಂಬಾ ಬುಕ್ಸ್ ಓದ್ಬೇಕು. ಸೊ ಎಕ್ಸ್ಪೀರಿಯನ್ಸ್ ತುಂಬಾ ಜಾಸ್ತಿ, ಅದಕ್ಕೆ ಕರೆಂಟ್ ಇವೆಂಟ್ಸ್ ಯಾರು ತುಂಬಾ ಅಕ್ಯುರೇಟ್ ಓದಿರ್ತಾರೆ ಅವರುಗಳು ತುಂಬಾ ಸ್ಕೋರ್ ಮಾಡ್ಬೋದು ಫಸ್ಟ್. ಈ ಕೆ ಎಸ್ ಅಲ್ಲಿ ಈಗ ಜಿಯೋಗ್ರಫಿ ಇದೆ, ಸೊ ಮತ್ತೆ ಪಾಲಿಟಿ, ದೆನ್ ಇಕನಾಮಿಕ್, ಮತ್ತೆ ಹಿಸ್ಟ್ರಿ, ಈ ನಾಲ್ಕು ಸಬ್ಜೆಕ್ಟ್ಸ್ ಇಂದ 60 ಕ್ವಶನ್ಸ್ ಬರುತ್ತೆ. ನನ್ನ ಒಂದು ಒಂದು ಸಲಹೆ ಓದು, ಐ ಮೀನ್ ಕೆ ಎಸ್ ಓದುವಂತಹ ಒಂದು ವಿದ್ಯಾರ್ಥಿಗಳಿಗೆ, ಸೊ ಪ್ರತಿಯೊಂದು ಕೂಡ ಒಳ್ಳೆ ಆಥರ್ಸ್ ಬುಕ್ಸ್ ತಗೊಳ್ಳಿ. ನಾನು ಓದಿದ್ದು ತಮ್ಗೆ ಇಲ್ಲಿ ಶೇರ್ ಮಾಡೋದಾದ್ರೆ ರಂಗನಾಥ್, ಡಾಕ್ಟರ್ ರಂಗನಾಥ್ ಬುಕ್ಸ್ ಗಳು ತುಂಬಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದುವಂತ ಬುಕ್ ಲೆವೆಲ್ ಚೆನ್ನಾಗಿ ಬರ್ತಿದ್ದಾರೆ ಆ ಬುಕ್ಸ್. ಅದರಲ್ಲಿ ಇಂಡಿಯನ್ ಜಿಯೋಗ್ರಫಿ ಒಂದು ಬುಕ್ ಬರುತ್ತೆ, ವರ್ಲ್ಡ್ ಜಿಯೋಗ್ರಫಿ ಅಂತ ಬರುತ್ತೆ, ಫಿಸಿಕಲ್ ಜಿಯೋಗ್ರಫಿ ಅಂತ ಬರುತ್ತೆ, ಮತ್ತೆ ಕರ್ನಾಟಕ ಜಿಯೋಗ್ರಫಿ ಇದೆ. ಈ ನಾಲ್ಕು ಬುಕ್ಗಳನ್ನ ನೀವು ಸಂಪೂರ್ಣವಾಗಿ ಲೈನ್ ಟು ಲೈನ್ ಅರ್ಥ ಮಾಡ್ಕೊಳ್ಳಿ. ಕ್ಲಾಸಸ್ಗೆಲ್ಲಾದ್ರೂ ನಿಮ್ಗೆ ಅನ್ನ ಅಕಾಡೆಮಿ ಚೆನ್ನಾಗಿ ಅನ್ನ ಅಕಾಡೆಮಿಲೇ ಮಾಡ್ಕೊಳ್ಳಿ, ಅಥವಾ ಬೇರೆ ಇನ್ನೊಂದು ಥಿಯರಿ ಕ್ಲಾಸ್ಗೆ ಹೋಗ್ಬೇಕು ಅಂದ್ರೆ, ಅಥವಾ ಯೂಟ್ಯೂಬ್ ಅಲ್ಲಿ ಇವತ್ತಿಗೆ ಏನ್ ಬೇಕು ಅಂದ್ರೂ ಮೀಡಿಯಾದಲ್ಲೇ ಸಿಗುತ್ತೆ ಎಲ್ಲ ನಿಮ್ಗೆ. ಸೊ ಕ್ಲಾಸ್ ಹೇಗೆ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ಸ್ವಲ್ಪ ಅದು ಸೆಮಿ ಸೈನ್ಸ್. ನನಗೂ ಕೂಡ, ನಾನು ಒಬ್ಬ ಆರ್ಟ್ಸ್ ಸ್ಟೂಡೆಂಟ್ ಆಗಿ ಸ್ಟಾರ್ಟಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮಾತ್ರ, ಫಸ್ಟ್ ಇಷ್ಟಪಟ್ಟು ಅರ್ಥ ಮಾಡ್ಕೊಂಡು ಹೊಸ ವಿಚಾರಗಳು ತಿಳ್ಕೊಂಡಾಗೆಲ್ಲ ನೀವು ಖುಷಿ ಪಡಿ. ಜಿಯೋಗ್ರಫಿ ಅಂದ್ರೆ ಹೀಗ ಹೀಗ ಆಗ್ತಾ ಇದೆ, ನಮ್ಗೆ ಗೊತ್ತೇ ಇರ್ಲಿಲ್ಲ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ನೀವು ಓದಿದ್ರೆ ಸಬ್ಜೆಕ್ಟ್ ತುಂಬಾ ಆಳವಾಗಿ ತಲೆಯಲ್ಲಿ ಉಳಿಯುತ್ತೆ. ಸುಮ್ನೆ ಎಕ್ಸಾಂಪಲ್ ಅಂತ ಓದ್ಬೇಡಿ ಪ್ರತಿಯೊಂದು. ಫಾರ್ ಎಕ್ಸಾಂಪಲ್, ಸೊ ಅರ್ತ್ ಮೂಮೆಂಟ್ಸ್, ಐ ಮೀನ್ ಟೆಕ್ಟಾನಿಕ್ ಪ್ಲೇಟ್ಸ್ ಮೂಮೆಂಟ್ಸ್ ಹೇಗಾಗ್ತದೆ, ಸೊ ನಮ್ಗಳು ಗೊತ್ತೇ ಇರೋದಿಲ್ಲ. ಅರ್ತ್ ಕ್ವಿಕ್ಸ್ ಅದ್ರ ಹೇಗೆ ಬಾಲ್ಕನೀಸ್ ಹೇಗಾಗುತ್ತೆ, ಅವುಗಳೆಲ್ಲ ಒಂಥರ ಅದೊಂಥರ ನಮ್ಗಳಿಗೆ ಇವನ್ ಹೈಸ್ಕೂಲ್ ಅಲ್ಲೆಲ್ಲ ಓದಿದ್ರು ಕೂಡ ಎಷ್ಟೋ ಜನ ಮರ್ತೋಗಿರ್ತಾರೆ. ಸೊ ಅದು ಈಗ ಹೊಸದಾಗೆ ಉಳ್ಕೊಂಡಂಗೆ ಆಗ್ತಿರುತ್ತೆ. ಅದನ್ನ ನೀವು ಯು ಶುಡ್ ಫೀಲ್ ಓ ಈ ತರ ಎಲ್ಲ ಆಗ್ತಾ ಇದೆ ಅಂತ. ದೆನ್ ನಿಮ್ಗೆ ಯಾವ್ದೇ ಕಾರಣಕ್ಕೂ ಕಾನ್ಸೆಪ್ಟ್ಸ್ ಮರೆಯೋದಿಲ್ಲ. ಆ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಂಡು ಅದರಲ್ಲಿ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ಸ್, ಕೆ ಎಸ್ ಎಸ್ಪೆಷಲಿ ಕೆ ಎಸ್ ಅಲ್ಲಿ ಕಾನ್ಸೆಪ್ಟ್ಸ್ ಪ್ಲಸ್ ಈ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್. ಫಾರ್ ಎಕ್ಸಾಂಪಲ್, ವಾಲ್ಕನಸ್ ಯಾವ್ದೋ ಒಂದು ಮೌಂಟೇನ್ ಎಲ್ಲಿದೆ, ಅದು ಯಾವ ಟೈಪ್ ಆಫ್ ಮೌಂಟ್ ವಾಲ್ಕನಸ್ ಇಂದ ಆಗಿರೋದು, ಸೊ ಪ್ಲೇಸ್, ಆತರ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಮೇಲೆ ಕ್ವಶನ್ಸ್ ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಆ ಟೈಪ್ ಕೇಳ್ತಾರೆ. ಅವನೊಂದು ಪಟ್ಟಿ ಮಾಡ್ಕೊಂಡು, ಅದರಲ್ಲಿ ಪಟ್ಟಿ ಮಾಡಿರುವಂತ ಕನ್ನಡದಲ್ಲಿ ಬುಕ್ ಅಂದ್ರೆ ನಮ್ಮ ಮುತ್ತುರಾಜ್ ಅಂತ 2010 ಬ್ಯಾಚ್ ಡಿವೈಸ್ ಪಿ ಅವರು ಅವ್ರೊಂದು ಬರ್ದಿದ್ದಾರೆ. ಇಟ್ಸ್ ಲೈಕ್ ಏನಂದ್ರೆ ನೀವು ನೋಟ್ಸ್ ಏನು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಎಲ್ಲಾ ಬರ್ದಿದ್ದಾರೆ ಆ ಬುಕ್ ಅಲ್ಲಿ. ಸೊ ನೀವು ಆ ಬುಕ್ ಏನಕ್ಕೆ ಅಂದ್ರೆ ನೀವು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ನೋಟ್ಸ್ ಮಾಡ್ಕೊಳೋ ಬದಲು ಅದು ಆಲ್ಟರ್ನೇಟಿವ್ ಫಾರ್ ದ ನೋಟ್ಸ್. ಸೊ ಆ ಬುಕ್ ಒಂದೇ ಡಿಪೆಂಡ್ ಆಗುತ್ತೆ. ರಂಗನಾಥ್ ಬುಕ್ ಎಲ್ಲ ಓದಿ ವಿತ್ ಮ್ಯಾಪ್ ರೀಡಿಂಗ್. ನಾನು ಪ್ರತಿಯೊಂದು ಸಬ್ಜೆಕ್ಟ್ಸ್ ಕೂಡ ಎಸ್ಪೆಷಲಿ ವರ್ಲ್ಡ್ ಜಿಯೋಗ್ರಫಿ ಓದುವಾಗ ವಿತೌಟ್ ಮ್ಯಾಪ್ ನಮ್ಗೆ ಗೊತ್ತಿರ್ಲಿಲ್ಲ. ಪ್ರಿಲಿಮ್ಸ್ಗೆ ಮೋರ್ ದನ್ ಇವಾಗಂದ್ರೆ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಚೆನ್ನಾಗಿ ನೆನ್ಪಿಟ್ಕೊಬೇಕು. ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಅಂದ್ರೆ ಡಾಟಾ. ಸೊ ಅವುಗಳು ಸ್ವಲ್ಪ ನೀವು ರಿವಿಷನ್ಸ್ ಮಾಡದೆ ನೆನ್ಪಿಟ್ಕೊಳೋದು ಕಷ್ಟ ಆಗ್ತದೆ. ಜಾಸ್ತಿ ರಿವಿಷನ್ ಬೇಕಾಗುತ್ತೆ. ಆಮೇಲೆ ಅದಕ್ಕೆ ಅಂತ ಫಿಲಿಮ್ಸ್ಗೆ ಅಂತ ನೋಟ್ಸ್ ಅಂತ ಏನು ಮಾಡ್ಕೊಳೋ ಆಗತ್ತೆ ಇಲ್ಲ. ಈ ಎಕ್ಸೆಪ್ಟ್ ಈ ತರ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಇದ್ರೆ ಒಂದ್ ಕಡೆ ಬರ್ಕೊಡಿ. ಕೆಲವೊಂದು ವರ್ಲ್ಡ್ ಸಂಬಂಧಪಟ್ಟಿದ್ದು ಅಥವಾ ಇಂಡಿಯಾಗ್ ಸಂಬಂಧಪಟ್ಟಿದ್ದು, ಕರ್ನಾಟಕ ಸಂಬಂಧಪಟ್ಟಿದ್ದು, ಸೆನ್ಸಸ್ ರಿಲೇಟೆಡ್. ಸೊ ಇವುಗಳು ಜಿಯೋಗ್ರಫಿ ಆಯ್ತು. ಪಾಲಿಟಿ ಮೋಸ್ಟ್ ಈಸಿಯೆಸ್ಟ್, ಮತ್ತೆ ನಂದು ಲಾ ಮಾಡಿರೋದಂತದ್ದು. ಸೊ ಮೋಸ್ಟ್ ಈಸಿಯೆಸ್ಟ್ ಏನಾದ್ರೂ ಪಡಿಯುವ ಒಂದೇ ಬುಕ್ ಅಲ್ಲಿ ನಿಮ್ಗೆ ಔಟ್ ಆಫ್ ಔಟ್ ಪಾಲಿಟಿಯಿಂದ ಏನೇ ಕ್ವಶನ್ಸ್ ಬಂದ್ರೂ ಪಡೀಲಿಕ್ಕೆ ಅವಕಾಶ ಇರೋದಂದ್ರೆ ಅದೊಂದು ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದ್ರ ಜೊತೆಗೆ ಕರ್ನಾಟಕ ರಿಲೇಟೆಡ್ ಏನಾದ್ರು ಪಾಲಿಟಿಕ್ಸ್ ಇಶ್ಯೂಸ್, ಮತ್ತೆ ಇಂಡಿಯನ್ ಲೆವೆಲ್ ಪಾಲಿಟಿಕ್ಸ್ ಇಶ್ಯೂಸ್, ಪ್ರೈಮ್ ಮಿನಿಸ್ಟರ್ ರಿಲೇಟೆಡ್ ಯಾವ ಟರ್ಮ್ ಅಲ್ಲಿ ಏನಾಯ್ತು ಅಂತ ಸ್ವಲ್ಪ ಬ್ರೀಫ್ ಆಗಿ ನೋಡ್ಕೊಬೇಕು. ಅದೇ ತರ ನಮ್ಮ ಕರ್ನಾಟಕ ಸಂಬಂಧಪಟ್ಟಂಗೆ ಏನಾದ್ರು ಆಯ್ತು ಆ ತರ ಕ್ವಶನ್ಸ್ ತೆಗಿತಾರೆ. ಅದು ಎಲ್ಲ ಫ್ಯಾಕ್ಚುಯಲ್ ಮೇಲೆ ಇರುತ್ತೆ. ಸೊ ಅದನ್ನ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಕೊಂಡು, ಅದಕ್ಕೆ ಬುಕ್ಸ್ ಗಳು ಕನ್ನಡದಲ್ಲೇ ಇದೆ. ಲಕ್ಷ್ಮಿಕಾಂತ್, ನೀವು ಇಂಗ್ಲಿಷ್ ಸ್ವಲ್ಪ ಕೆಪಾಸಿಟಿ ಇದೆ ಅರ್ಥ ಮಾಡ್ಕೊಂತೀನಿ ಅಂತ, ನಾನು ಕನ್ನಡ ಮೀಡಿಯಂ ಆದ್ರೂ ಎಕ್ಸ್ಕ್ಲೂಸಿವ್ಲಿ ಕ್ವಾಲಿಟಿ ಲಕ್ಷ್ಮಿಕಾಂತ್ನೇ ಡಿಪೆಂಡ್ ಆಗಿದೆ. ಸಂಪೂರ್ಣವಾಗಿ ಅರ್ಥ ಆಗುತ್ತೆ, ತುಂಬಾ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದಾರೆ. ತುಂಬಾ ಕಷ್ಟ ಆಗ್ತದೆ ಅಂದ್ರೆ ಜೊತೆಗೆ ಬೇಕಾದ್ರೆ ನೀವು ಗಂಗಾಧರ್ ಅಂತ ಅವ್ರು ಟ್ರಾನ್ಸ್ಲೇಟೇ ಮಾಡಿದ್ರೆ, ಐ ಮೀನ್ ಆಲ್ಮೋಸ್ಟ್ ಅದರಲ್ಲಿರುವಂತ ಇನ್ಫಾರ್ಮೇಶನ್ ಇದೆ. ಇಟ್ಸ್ ನಾಟ್ ಟ್ರಾನ್ಸ್ಲೇಟ್, ಬಟ್ ಆಲ್ಮೋಸ್ಟ್ 80% ಇನ್ಫಾರ್ಮೇಶನ್ ಇದೆ ಅದರಲ್ಲಿ. ಸೊ ಗಂಗಾಧರ್ ಅಂತ ಬರೆದಿರೋ ಸ್ಪರ್ಧಾ ಚೈತ್ರ ಪಬ್ಲಿಕೇಶನ್ ಕ್ವಾಲಿಟಿಗೆ ನೀವು ಕವರ್ ಮಾಡ್ಕೊಬಹುದು. ಅದರಲ್ಲಿ ಮತ್ತೆ ಅದರಲ್ಲಿ ನಾನೇನ್ ಮಾಡ್ತಿದ್ದೆ, ಪ್ರಿಲಿಮ್ಸ್ ಓರಿಯೆಂಟೇಶನ್ ಆಗಿ ಆರ್ಟಿಕಲ್ಸ್, ಇಂಪಾರ್ಟೆಂಟ್ ಆರ್ಟಿಕಲ್ಸ್, ಇಂಪಾರ್ಟೆಂಟ್ ಶೆಡ್ಯೂಲ್ಸ್ ಎಲ್ಲ, ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್, ಆಮೇಲೆ ಕೇಸ್ ಲಾಗಳು, ಕೇಸ್ ಸ್ಟಡೀಸ್ ಗಳು ಯಾವ್ದು ಇಂಪಾರ್ಟೆಂಟ್ ಇದೆ ಅವುಗಳ ರಿಲೇಟೆಡ್ ಒಂದಷ್ಟು ಪಟ್ಟಿ ಮಾಡ್ಕೊಳ್ಳಿ, ಒಂದೆಲ್ಲ ಒಂದು 5 pages ಅಲ್ಲಿ ಆಗುತ್ತೆ. ಸೊ ಇಷ್ಟ ಮಾಡ್ಕೊಂಡ್ರೆ ಪ್ರಿಲಿಮ್ಸ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಪಾಲಿಟಿ ಸಿಸ್ಟಮ್ ಇಂಡಿಯಾ
ಪೊಲಿಟಿಕಲ್ ಸಿಸ್ಟಮ್ ಹೇಗಿದೆ, ಅದ್ರ ಚಾಪ್ಟರ್ ವೈಸ್ ಫಂಡಮೆಂಟಲ್ ರೈಟ್ ಡಿಪಿಎಸ್ಪಿ ಅದ್ರದ್ದು ಡಿಫ್ರೆನ್ಸ್, ಮತ್ತೆ ಸ್ಟೇಟ್ ಸೆಂಟ್ರಲ್, ಸೆಂಟ್ರಲ್ ಅಲ್ಲಿ ಲೆಜಿಸ್ಲೇಟಿವ್ ಮತ್ತೆ ಎಕ್ಸಿಕ್ಯೂಟಿವ್ ಅದರದ್ದು, ಮತ್ತೆ ರಿಲೇಷನ್ಸ್, ಸೊ ಕೋರ್ಟ್ ಸಿಸ್ಟಮ್ ಹೇಗಿದೆ, ಮತ್ತೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಅಮೆಂಡ್ಮೆಂಟ್, ಎಮರ್ಜೆನ್ಸಿ, ಇಷ್ಟೇ. ಇಷ್ಟನ್ನ ನೀವು ತಲೆಯಲ್ಲಿ ಅದು ಆ ಚಾಪ್ಟರ್ ಹೇಳಿದ ತಕ್ಷಣ ಅದು ಏನು ಅಂತ ಬರಬೇಕು, ಲೈನ್ ಟು ಲೈನ್ ಕ್ಲಿಕ್ ಅರ್ಥ ಮಾಡ್ಕೊಂಡು. ಎಕ್ಸ್ಕ್ಲೂಸಿವ್ ಅದ್ರಲ್ಲಿ ಏನಂದ್ರೆ ಈಗ ಕೆಲವೊಂದು ಪ್ರಿಲಿಮ್ಸ್ ಅಲ್ಲಿ ಹೇಗೆ ಕ್ವಶನ್ ಕೇಳ್ತಾರೆ ಅಂದ್ರೆ ಅದು ಯುಪಿಎಸ್ಸಿ ಜಾಸ್ತಿ ಕೇಳ್ತಾರೆ, ಕೇಸ್ ಅಲ್ಲೂ ಕೇಳ್ತಾರೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೆಲವೊಂದು ಅಂಶಗಳನ್ನ ಮೆನ್ಷನ್ ಮಾಡಿರ್ತಾರೆ, ಏನು ಅದರದ್ದು ಸ್ಟ್ರೆಂತ್, ಒಂದು ಕಾನ್ಸ್ಟಿಟ್ಯೂಷನ್ ಬಾಡೀಸ್ದು ಸ್ಟ್ರೆಂತ್ ಏನಿರ್ಬೇಕು, ಪ್ರೊಸೀಜರ್ ಏನಿರ್ಬೇಕು, ಎಲಿಜಿಬಿಲಿಟಿ ಏನಿರ್ಬೇಕು, ಅವ್ರ ಅರ್ಹತೆ ಸದಸ್ಯರದ್ದು ಅಂತ. ಕೆಲವೊಂದು ಪಾರ್ಲಿಮೆಂಟ್ ಪವರ್ ಕೊಟ್ಟಿರ್ತಾರೆ, ಕೆಲವೊಂದು ಎಕ್ಸಿಕ್ಯೂಟಿವ್ ಗೆ ಪವರ್ ಕೊಟ್ಟಿರ್ತಾರೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೈಲೆಂಟ್ ಇರುತ್ತೆ. ಸೊ ಅದನ್ನ ನೀವು ಐಡೆಂಟಿಫೈ ಮಾಡ್ಬೇಕು, ವೆದರ್ ಇಟ್ ಈಸ್ ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್ ಆರ್ ಇಟ್ ಈಸ್ ಡೆಲಿಗೇಟ್ ಟು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಪಾರ್ಲಿಮೆಂಟ್, ಅದನ್ನ ಒಂಚೂರು ನೆನ್ಪಿಟ್ಕೊಳ್ಬೇಕು. ಇದು ಪಾಲಿಟಿ. ಸೆಕೆಂಡ್ ಈಸಿಯೆಸ್ಟ್ ಸಬ್ಜೆಕ್ಟ್ ಅಂದ್ರೆ ಫಸ್ಟ್ ಪೇಪರ್ಗೆ ಎಕನಾಮಿಕ್ಸ್. ಎಕನಾಮಿಕ್ಸ್ ಅಲ್ಲಿ ಕರೆಂಟ್ ಇವೆಂಟ್ಸ್, ಸ್ಕೀಮ್ಸ್, ಮತ್ತೆ ಕರ್ನಾಟಕ ಎಕನಾಮಿಕ್ ಸರ್ವೆ, ಇಂಡಿಯನ್ ಎಕನಾಮಿಕ್ ಸರ್ವೆ, ಪ್ಲಸ್ ಬೇಸಿಕ್ ಎಕನಾಮಿಕ್ಸ್. ನೀವು ಯಾವ್ದು ಬುಕ್ ಆದ್ರೂ ತಗೊಳ್ಳಿ, ಪಿಯುಸಿ ಬುಕ್ ಆದ್ರೂ ತಗೊಳ್ಳಿ, ಡಿಗ್ರಿ ಆದ್ರೂ ತಗೊಳ್ಳಿ, ಎಚ್ ಆರ್ ಕೆ ಅಂತ ಇದೆ ನಮ್ಮ ಸ್ಪರ್ಧಾ ಚೈತ್ರ ಅವ್ರದ್ದು ಒಂದು ಪಬ್ಲಿಕೇಶನ್ ಅಲ್ಲಿ ಒಂದು ಜೆ ಎನ್ ಕೆಂಪಣ್ಣ ಅಂತ ಬರ್ತಿದ್ರೆ, ಸ್ವಲ್ಪ ಅದು ಅಪ್ಡೇಟ್ ಆಗ್ಬೇಕಿದೆ. ಸೊ ಅದು ಲಾಸ್ಟ್ ಟೈಮ್ 3 ಇಯರ್ಸ್ ಬ್ಯಾಕ್ ಅಪ್ಡೇಟ್ ಮಾಡಿರ್ಬೇಕು. ಸೊ ಅದು ಡಾಟಾಗಳಿಗೆ, ಬಟ್ ಡಾಟಾನ ಡೋಂಟ್ ಡಿಪೆಂಡ್ ಆನ್ ಎನಿ ಬುಕ್ ಬಿಕಾಸ್ ಅದು ಕೀಪ್ ಆನ್ ಚೇಂಜಿಂಗ್. ಸೊ ಎಕನಾಮಿಕ್ ಸರ್ವೆ ದಿ ಬೆಟರ್ ಬೆಸ್ಟ್, ಮತ್ತೆ ನಿಮ್ಮ ಒಂದು ಕರೆಂಟ್ ಇವೆಂಟ್ಸ್ ನ ಅಪ್ಡೇಟ್ ಮಾಡಿ. ಸೊ ಅದು ಎಕನಾಮಿಕ್ಸ್ ಕಾನ್ಸೆಪ್ಟ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಸ್ಕೀಮ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಸೆಂಟ್ರಲ್ ಸ್ಟೇಟ್. ಸೊ ಅವುಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸ್ಕೀಮು ಅಷ್ಟೇ, ಸ್ಕೀಮ್ಸ್ ನ ನೀವು ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿ ಅದು ಯಾವ ಇಯರ್ ಬಂತು, ಅದರದ್ದು ಮೂಲ ಆಬ್ಜೆಕ್ಟ್ ಏನು, ಅದ್ರಲ್ಲಿ ಏನೇನು ಕಾಂಪೋನೆಂಟ್ ಇದೆ, ಎಕ್ಸಾಂಪಲ್ ಏನೋ ಒಂದು ವಸತಿ ಸ್ಕೀಮ್ ಇದೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನಿದೆ, ಯಾರ್ಯಾರೆಲ್ಲ ಅವರು ಫಲಾನುಭವಿಗಳಾಗಕ್ಕೆ ಅರ್ಹರು, ಕಂಡೀಷನ್ಸ್ ಇರುತ್ತೆ, ಆ ಕಂಡೀಷನ್ಸ್ ನ ನೋಟ್ ಮಾಡ್ಕೊಳ್ಳಿ. ಬಿಕಾಸ್ ಒಂದೊಂದ್ಸಲ ತುಂಬಾ ಸಿಂಪಲ್ ಆಗಿ ಕೇಳ್ಬಿಡ್ತಾರೆ ಕ್ವಶನ್ಸ್, ಇನ್ನೊಂದ್ಸಲ ಒಳಗಡೆ ಪ್ರಾವಿಷನ್ಸ್ ನೇ ಆಪ್ಷನ್ ಆಗಿ ಕೇಳ್ತಾರೆ, ಯುಪಿಎಸ್ಸಿ ಲೂ ಕೇಳ್ತಾರೆ, ಕೆಎಸ್ ಕೇಳ್ತಾರೆ. ಸೊ ಅದನ್ನ ಸ್ವಲ್ಪ ಸ್ಕೀಮ್ ನ ಲಿಸ್ಟ್ ಮಾಡ್ಕೊಳ್ಳಿ. ಎಕ್ಸ್ಕ್ಲೂಸಿವ್ಲಿ ಲಾಸ್ಟ್ 1 ಇಯರ್ ಇಲ್ಲಿ ಪ್ರಿಲಿಮ್ಸ್ ಗೆ ನೀವು ಈಸಿಯೆಸ್ಟ್ ಚಾಪ್ಟರ್, ಐ ಮೀನ್ ಟಾಪಿಕ್ಸ್, ಅದ್ರಲ್ಲಿ ಇದ್ ಮಾಡಿದಾಗ ಏನ್ಷಿಯಂಟ್ ಮಿಡಿವಲ್ ಮಾಡ್ರನ್ ತುಂಬಾ ಈಸಿಯೆಸ್ಟ್ ಮಾಡ್ರನ್. ತರುಣ್ ಗೋಯಲ್ ಬುಕ್ ಇಂಗ್ಲಿಷ್ ಸ್ವಲ್ಪ ಕೇಪಬಲ್ ಇದೆ ಅಂದ್ರೆ ತರುಣ್ ಗೋಯಲ್ ಬುಕ್ ನೋಡಿ, ಅದರ್ವೈಸ್ ಲಕ್ಷ. ಸೊ ಇಷ್ಟು ಬುಕ್ ರನ್ ಅಷ್ಟೇ, ಮತ್ತೆ ಕರ್ನಾಟಕ ಮಾಡರ್ನ್ ಇಷ್ಟ. ಸೊ ಇವೆರಡೂ ಕೂಡ ಈಸಿ ಆಗ್ತದೆ. ಸೊ ಅವುಗಳಲ್ಲಿ ಇರುವಂತದ್ದು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಎಲ್ಲ ಪಟ್ಟಿ ಮಾಡ್ಕೊಳ್ಳಿ, ಪಟ್ಟಿ ಮಾಡ್ಕೊಳ್ಳಿ, ಈಸಿ ಆಗ್ತದೆ. ಸೊ ಅದು ನಾನು ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿ ಹೇಳ್ತಾ ಇರೋದು. ಏನ್ಷಿಯಂಟ್ ಮಿಡಿವಲ್ಲು ಸ್ವಲ್ಪ ಲೆಂತಿ ಟಾಪಿಕ್ಸ್, ಸೊ ಅದು ಪ್ರಶ್ನೆಗಳು ಬರುತ್ತೆ. ಸೊ ಅವುಗಳನ್ನ ಸ್ವಲ್ಪ ಮ್ಯಾನೇಜ್ ಮಾಡೋದ್ರೆ ನಿಮ್ಗಳಿಗೆ ತುಂಬಾ ಇಷ್ಟ ಇರೋ ಸಬ್ಜೆಕ್ಟ್ ಆದ್ರೆ ತುಂಬಾ ಡೆಪ್ತ್ ಆಗಿ ನೋಡ್ಕೊಳ್ಳಿ, ಮೈನ್ಸ್ ಟಾಪಿಕ್ಸ್ ಗಳನ್ನೆಲ್ಲ ಓದುವಾಗ. ಸೊ ಕವರ್ ಆಗಂತದನ್ನು ಕಾನ್ಸಂಟ್ರೇಟ್ 100% ಮಾಡಿ. ಸೊ ಅದರ್ ದ್ಯಾನ್ ದಟ್ ಏನಿದೆ ಅದನ್ನ ಸ್ವಲ್ಪ ಸಿಂಪಲ್ ಕ್ವಶನ್ಸ್ ಗಳು ಬರುತ್ತೆ ಅದರಲ್ಲಿ, ಅವಾಗ ಅದನ್ನ ಮ್ಯಾನೇಜ್ ಮಾಡ್ಬೇಕು. ಎಲ್ಲಾರು ಅಟೆಂಡ್ ಮಾಡ್, ತುಂಬಾ ಈಸಿ ಕ್ವಶನ್ಸ್ ನ ಎಲ್ಲಾರು ಅಟೆಂಡ್ ಮಾಡಿರ್ತಾರೆ. ಸೊ ಆ ಕ್ವಶನ್ಸ್ ಗಳನ್ನ ನೀವು ಮೇ ಬಿ ಎನಿ ಟಾಪಿಕ್ ಅದನ್ನ ಯಾರು ಮಿಸ್ ಮಾಡ್ತಾರೆ, ಮತ್ತೆ ಅವ್ರ ಟಫ್ ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡ್ಬೇಕಾಗ, ಆ ತಪ್ಪು ಮಾಡ್ಕೊಂಡು. ಒಂದು ಬುಕ್ ಇದೆ ಈ ತರುಣ್ ಗೋಯಲ್ ಅವರು ಹೇಗೆ ಹಿಸ್ಟ್ರಿ ಬರ್ದಿದಾರೋ ಹಾಗೆ ಮಾಡರ್ನ್, ಅದೇ ತರ ಜನರಲ್ ನಾಲೆಜ್ ಅಂತ ಒಂದು ಬುಕ್ ಇದೆ ಜಿ ಅವ್ರದ್ದು, ಲೈಕ್ ಗೈಡ್ ತರ ಇದೆ. ಬಟ್ ಅದನ್ನ ನೀವು ನಿಮ್ ನೋಟ್ಸ್ ತರ ಲಾಸ್ಟ್ ಮೂಮೆಂಟ್ ರೀಡಿಂಗ್ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಪಾಯಿಂಟ್ 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 ವೈಸ್ ರಿಪೀಟೆಡ್ ಕ್ವಶನ್ಸ್ ಗಳನ್ನೆಲ್ಲ ಇಟ್ಕೊಂಡ್ ಮಾಡಿದ್ರು ರಿಟೈರ್ಡ್ ಐಎಎಸ್ ಆಫೀಸರ್ ಅವರು. ಅವರು ಹರಿ ಅಂತ ಪಬ್ಲಿಕೇಶನ್, ಸೊ ಅದು ಇಂಗ್ಲಿಷ್ ಅಲ್ಲಿ, ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿದೆ. ಏನಕ್ಕೆ ಅಂತಂದ್ರೆ ನೀವು ಪ್ರಿಲಿಮ್ಸ್ ಗೆಲ್ಲ ನೋಟ್ಸ್ ಮಾಡ್ಬಿಡಿ, ಬಟ್ ಇಟ್ ಇಸ್ ಲೈಕ್ ನೋಟ್ಸ್, ನಿಮ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ತರ ಇದೆ. ಅವೆಲ್ಲ ತುಂಬಾ ಈಸಿ ಆಗಿರುವಂತಹ ಆನ್ಸರ್ ಮಾಡುವಂತಹ, ಈಸಿ ಆಗಿರೋ ಕ್ವಶನ್ಸ್ ಆನ್ಸರ್ ಮಾಡುವಂತಹ ಪ್ರಶ್ನೆಗಳಿಗೆ ಹೆಲ್ಪ್ ಆಗುತ್ತೆ, ಮತ್ತೆ ಆವರೇಜ್ ಆಗಿರೋ ಕ್ವಶನ್ಗಳಿಗೆ ಹೆಲ್ಪ್ ಆಗುತ್ತೆ. ತುಂಬಾ ಟಫ್ ಇರೋದಕ್ಕೆ ನಾವು ಬುಕ್ಸ್ ಗಳು ಓದಿ ಕಾನ್ಸಂಟ್ರೇಟ್ ಅರ್ಥ ಮಾಡ್ತೀವಿ. ಸೊ ಇನ್ನ ಕರೆಂಟ್ ಇವೆಂಟ್ ಗೆ 4 ಸಬ್ಜೆಕ್ಟ್ ಬಗ್ಗೆ ಫಸ್ಟ್ ಪೇಪರ್ ಹೇಳಿದೆ ಫಿಲಿಂಗ್ಸ್. ಇನ್ನ ಕರೆಂಟ್ ಇವೆಂಟ್ಸ್ ಸಂಪೂರ್ಣವಾಗಿ ನಾನ್ ಏನ್ ಡಿಪೆಂಡ್ ಆಗ್ತಿದೆ ಅಂದ್ರೆ, ಒಂದು ಡೈಲಿ ಪೇಪರ್ ಅಂತಕ್ಕೂ ಓದ್ತಿದೆ ಅಪ್ ಟು 2011 ಅಟೆಂಪ್ಟ್. 14 ಮತ್ತೆ 15 ಅಲ್ಲೆಲ್ಲ ನನ್ಗೆ ಒಂದು ಒಂದು ಕೇಪಬಿಲಿಟಿ ಬೆಳೆದಿತ್ತು, ಏನು ಜಾಬ್ ಬೇರೆ ಹೋಗ್ತಿದ್ದೆ, ಕಂಟಿನ್ಯೂಸ್ ಪೇಪರ್ ರೀಡಿಂಗ್ ಆಗ್ತಿರ್ಲಿಲ್ಲ ನನಗೆ. ಸೊ ಮ್ಯಾಗಝಿನ್ ಡಿಪೆಂಡ್, ಸೊ ಅದ್ರಲ್ಲಿ ವಿಷನ್ ಐ
ಅದು ತಗೊಂಡನೆ, ಮತ್ತೆ ಸ್ಪರ್ಧಾ ಚೈತ್ರ, ಸ್ಪರ್ಧಾ ಸ್ಫೂರ್ತಿ, ಆ ರೀತಿ ಎಲ್ಲ ಒಂದು ವರ್ಷದ ಒಂದೇ ತಗೊಂಡು ಓದನೆ. ಅದು ಓವರ್ ದ ಟೈಮ್ ನಿಮ್ಗೆ ಅಕ್ಸೆಸಿಬಿಲಿಟಿ ಬರುತ್ತೆ. ಬಟ್ ನೀವು ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟ್ ಅಂತಂದ್ರೆ ಪ್ಲೀಸ್ ಪ್ರತಿಯೊಬ್ಬರು ಕೂಡ ನ್ಯೂಸ್ ಪೇಪರ್ ಓದಿ. ನ್ಯೂಸ್ ಪೇಪರ್ ಓದಿದ್ರೆ ಏನಾಗ್ತದೆ, ಮಂತ್ ಎಂಡ್ ಅಲ್ಲಿ ನೀವು ಮ್ಯಾಗಝಿನ್ ಓದಿದಾಗ ರಿವಿಷನ್ ಮಾಡ್ದಂಗೆ ಇರುತ್ತೆ, ಎಲ್ಲ ಓದಿದಿರಿ ನ್ಯೂಸ್ ಅಂತ ಇರುತ್ತೆ. ಸೊ ಒಂದೇ ಸಲ ಆಗ್ಬೇಕು ಅಂದ್ರೆ ನಿಮ್ಗಳಿಗೆ ಅದೊಂದ್ ಸ್ವಲ್ಪ ಕೇಪಬಿಲಿಟಿ ಬೆಳೆದಿರಬೇಕು. ಈಗ ನಾವಂದ್ರೆ ಒಂದ್ ಆಲ್ಮೋಸ್ಟ್ ಒಂದ್ 5-6 ವರ್ಷ ಆದ್ಮೇಲೆ ಅದ್ ಮಾಡ್ಲಿಕ್ಕೆ ಹೋದೆ. ಈಗ ಕೆಲವ್ರು ಹೇಳ್ತಾರೆ ನ್ಯೂಸ್ ಪೇಪರ್ ಇಲ್ಲ ಅವ್ರು ಆರಾಮಾಗಿ ಕ್ರ್ಯಾಕ್ ಆದ್ರು ಅಂತ. ಒಬ್ಬೊಬ್ಬರಿಗೆ ಒಂದೊಂದು ಸ್ಟ್ರೆಂತ್. ಸೊ ನೀವು ಅವ್ರ ಯೂನಿವರ್ಸಲ್ ಆಗಿ ಇದನ್ನ ತಗೊಂಬೇಡಿ. ಬೆಟರ್ ನೀವು ಫುಲ್ ಟೈಮ್ ಅಲ್ಲಿ ಓದ್ತಾ ಇದೀರಾ ಅಂದ್ರೆ ನ್ಯೂಸ್ ಪೇಪರ್ ರೆಗ್ಯುಲರ್ ಆಗಿ ಓದಿ, ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಹೇಳ್ತೀನಿ ಮೀನ್ಸ್ ಗೆ ಅದನ್ನ ಎಷ್ಟು ಮಾತ್ರ ಯೂಸ್ ಮಾಡ್ಕೊಬೇಕು. ಸೊ ಪ್ರಿಲಿಮ್ಸ್ ಗೆ ಇನ್ನೊಂದು, ಪ್ರಿಲಿಮ್ಸ್ ಓದೋವಾಗ ಇನ್ನೊಂದು ನೀವು ಮಾಡಿ, ಮೇನ್ ಸಿಲೆಬಸ್ ಏನಿದೆಯಲ್ಲ ಆ ಮೇನ್ ಸಿಲೆಬಸ್ ನ ನಿಮ್ಮ ಮನೆ ರೂಮ್ ಏನಿದೆಯೋ ಅದರಲ್ಲಿ ನೀಟಾಗಿ ಎತ್ತಿಟ್ಕೊಂಡ್ಬಿಟ್ಟು ಒಂದ್ ಅಂಟ ಹಾಕೊಂಡು ಮೇನ್ ಸಿಲೆಬಸ್ ಟಾಪಿಕ್. ಯಾವ್ದು ಈಗ ಹಿಸ್ಟ್ರಿ ಓದ್ತಾ ಇದ್ದೀರಾ ಅದ್ರಲ್ಲಿ ಆ ಟಾಪಿಕ್ ಬಂದಿದೆ, ಜಸ್ಟ್ ಒಂದ್ ಪೇಜ್ ರಿಲೇಟೆಡ್ ಆಗಿ ಸಿನಾಪ್ಟಿಕ್ ಮಾಡ್ಕೊಳ್ಳಿ. ನೀವು ಕೆಲವ್ರು ನೋಟ್ಸ್ ತುಂಬಾ ಡೀಟೇಲ್ಡ್ ಆಗಿ ಏನೋ ಒಂದ್ ಥೀಸಿಸ್ ಬರ್ದಂಗೋ ಅಥವಾ ಬುಕ್ ಬರ್ದಂಗೋ ಲೆಕ್ಕಕ್ಕೆ ಬರೀತಾರೆ, ಎಕ್ಸಾಮ್ ಅಲ್ಲಿ ನಿಜವಾಗ್ಲೂ ಅಷ್ಟೆಲ್ಲ ಬರೀಲಿಕ್ಕೆ ಸಾಧ್ಯ ಆಗಲ್ಲ. ಅದರಲ್ಲಿ ಕೂಡ ಕನ್ನಡದಲ್ಲಿ ಬರೆಯೋದಕ್ಕೂ ಸಾಧ್ಯನೇ ಇಲ್ಲ. ನೀವು ಕೋರ್ ಪಾಯಿಂಟ್ಸ್ ನೀವು ನೋಟ್ಸ್ ಅಲ್ಲಿ ಮಾಡಿಟ್ಕೊಂಡು ಸಿನಾಪ್ಟಿಕ್ ಒಂದ್ ಪೇಜ್ ಅಷ್ಟು, ಅದನ್ನ 1.5 ಪೇಜ್ ಅಥವಾ 2 ಪೇಜ್ ಡೆವಲಪ್ ಮಾಡೋ ಕೆಪಾಸಿಟಿ ಅಂತ ಇರುತ್ತೆ ಒಂದ್ ಪೇಜ್ ಅಲ್ಲಿ ಈಗ ಸಿನಾಪ್ಟಿಕ್ಸ್ ಗೆ. ಆ ರೀತಿ ಪ್ರಿಲಿಮ್ಸ್ ಓದೋವಾಗೆ ಆ ಟಾಪಿಕ್ಸ್ ಸಿನಾಪ್ಟಿಕ್ ಮಾಡ್ಕೊಂಡು ಅವಾಗ ಏನಾಗುತ್ತೆ, ಪ್ರಿಲಿಮ್ಸ್ಗೂ ನಿಮ್ಗೆ ಒಂದು ಸ್ಟ್ರಾಂಗ್ ಇದಾಗುತ್ತೆ, ಆ ಟಾಪಿಕ್ ಮೇಲೆ ತುಂಬಾ ಸ್ಟ್ರೆಂತ್ ಸಿಗುತ್ತೆ. ದೆನ್ ಮೇನ್ಸ್ಗೂ ನೀವು ಓದೋವಾಗ ತುಂಬಾ ಪೋರ್ಷನ್ ಕಡಿಮೆ ಆಗುತ್ತೆ ನಿಮ್ಗೆ, ಓದ್ಲಿಕ್ಕೆ ಎಲ್ಲ ಟೈಮ್ ಸ್ಪೆಂಡ್ ಆಗೋದು ಇದಾಗುತ್ತೆ. ಯಾಕಂದ್ರೆ ಆಗ ನೀವು ಓದೋವಾಗ ರಿವಿಷನ್ ಮಾಡೋ ಲೆಕ್ಕಕ್ಕಿರುತ್ತೆ. ಆ ರೀತಿ ಪ್ರಿಲಿಮ್ಸ್ಗೆ ಓದೋವಾಗ ಈ ರೀತಿ ಮಾಡ್ಕೊಡಿ. ಮತ್ತೆ ಕೆಲವರೆಲ್ಲ ಈಗ ರಿಸರ್ವೇಶನ್ ಇದೆ ನನ್ಗೆ ಅಥವಾ ಇನ್ನೇನೋ ಇದೆ ಅಂತಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿ ತಗೋತಾರೆ ಪ್ರಿಲಿಮ್ಸ್ ನ. ನೋಡಿದೀನಿ ಕೆ ಆಲ್ರೆಡಿ ತಹಶೀಲ್ದಾರ್ ಆಗಿದ್ದಾರೆ ನನ್ನ ಫ್ರೆಂಡ್ಸ್, ಪಾಪ ಪ್ರಿಲಿಮ್ಸ್ ನೆಗ್ಲೆಕ್ಟ್ ಮಾಡಿದಕ್ಕೆ ಅವ್ರದ್ದು ಆಗ್ಲಿಲ್ಲ ಎಸಿ ಮಾಡ್ಕೊಬೇಕು ಅಂತ ಈ ಬ್ಯಾಚ್ ಅಲ್ಲಿ 3-4 ಜನ ಆಗ್ಲೇ ಇಲ್ಲ. ಸೊ ಅದು ಏನೋ ವುಮೆನ್ ಇತ್ತು, ತುಂಬಾ ಕಡಿಮೆ ನಿಲ್ಲುತ್ತೆ ವುಮೆನ್ ಗಳು ಸ್ಟಿಲ್ ಆಗ್ಲಿಲ್ಲ. ಸೊ ಹಾಗೆ ನೆಗ್ಲೆಕ್ಟ್ ಮಾಡ್ಬಿಡಿ. ಸೊ ಅಷ್ಟೇ ಮುಂಚೆಗಿಂತ ಟಫ್ ಬರ್ತಾ ಇದೆ, ಈಸಿಯಾಗಿ ಬರ್ತಾ ಇಲ್ಲ ಈವನ್ ಎಲ್ಲಾಸಿ ಗ್ರೂಪ್. ಆಮೇಲೆ ಕೆ ಎಸ್ ಓದೋ ಇಷ್ಟೆಲ್ಲ ಓದಿದ್ರೆ ನೀವು ಕೆ ಎಸ್ ಫಸ್ಟ್ ಪೇಪರ್ ನೀವು ತರೋ ಆದ್ರೆ ಎನಿ ಸಿ ಗ್ರೂಪ್ಗೆ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು. ದೇರ್ ಇಸ್ ನೋ ನಥಿಂಗ್ ಡಿಫ್ರೆನ್ಸ್. ಇನ್ನೇನಂದ್ರೆ ಸೆಕೆಂಡ್ ಪೇಪರ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಸಿ ಗ್ರೂಪ್ಗೂ ಮತ್ತೆ ಕೆ ಎಸ್ ಗು. ಬಟ್ ಫಸ್ಟ್ ಪೇಪರ್ ಎಲ್ಲಾ ಸಿ ಗ್ರೂಪ್ ಅಲ್ಲಿ ಯಾವ್ದೇ ಎಕ್ಸಾಮ್ಸ್ ಹೋದ್ರು ಸಾಕಾಗುತ್ತೆ. ಇನ್ನ ಪ್ರಿಲಿಮ್ಸ್ ಅಲ್ಲಿ ಸೆಕೆಂಡ್ ಪೇಪರ್ ಅಲ್ಲಿ ಎಕ್ಸ್ಪೆಷಲಿ ಕನ್ನಡ ಮೀಡಿಯಂ ಅಲ್ಲಿ ನಾನ್ ಸೈನ್ಸ್ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ವಿ ಶುಡ್ ಇದರಲ್ಲಿ ಒಳ್ಳೆ ಸ್ಕೋರ್ ತಗೊಳ್ಳಿ. ಆಫ್ಟರ್ ನೆಗೆಟಿವ್ 60+ ಇರಬೇಕು. ನಂದು ಯಾವಾಗೂ ಕೂಡ 60+ ಆಫ್ಟರ್ ನೆಗೆಟಿವ್. ವೆರಿ ಈಸಿ. ನಮ್ಮ ಸ್ಟ್ರೆಂತ್ ಪಾಯಿಂಟ್ ಫಸ್ಟ್ ಪೇಪರ್ ಎಕ್ಸ್ಪೆಷಲಿ ಕನ್ನಡ ಮೀಡಿಯಂ ನಾನ್ ಸೈನ್ಸ್ ಸ್ಟೂಡೆಂಟ್ಸ್. ಸೊ ಸೆಕೆಂಡ್ ಪೇಪರ್ ಅಲ್ಲಿ ಮ್ಯಾಥ್ಸ್, ಸೈನ್ಸ್ ಮತ್ತೆ ಕರ್ನಾಟಕ ರಿಲೇಟೆಡ್ ಕರೆಂಟ್ ಇವೆಂಟ್ಸ್, ಅದರ 40 ಕ್ವಶನ್ ಕರ್ನಾಟಕ ಕರೆಂಟ್ ಇವೆಂಟ್ಸ್ ಸ್ಕೀಮ್ ಇದೆ. ಅದು ನಮ್ಮ ಸ್ಟ್ರೆಂತ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಎಕನಾಮಿಕ್ ಸರ್ವೆ, ಕರ್ನಾಟಕದ್ದು ಸ್ಕೀಮ್ಸ್ ಎಲ್ಲ ಅದನ್ನ ಸಿನಾಪ್ಟಿಕ್ ಮಾಡ್ಕೊಡಿ. ಬುಕ್ ನೆಲ್ಲ 2 ಸಲ ರಿವಿಷನ್ ಮಾಡಿ ಸಿಗುತ್ತೆ ಬುಕ್ಸ್, ಅಂಡರ್ಲೈನ್ ಮಾಡಿ ಅಲ್ಲಿ ಒಂದ್ಸಲ ಓದಾಗ ಬ್ಲೈಂಡ್ ಆಗಿ ಓದಿ. ಆಮೇಲೆ ಡೈಲಿ 100 ಪೇಜ್ ಆರಾಮ್ಸೆ ಓದ್ಬೋದು. ಸುಮ್ನೆ ಓದ್ತಾ ಹೋಗಿ, ಅರ್ಥ ಮಾಡ್ಕೊಡಿ, ಅದನ್ನ ಅರ್ಥ ಮಾಡ್ಕೊಂಡು ಅಂಡರ್ಲೈನ್ ಮಾಡ್ತಾ ಹೋಗಿ. ಅಂಡರ್ಲೈನ್ ಮಾಡೋದು ಏನು ಅಂದ್ರೆ ತುಂಬಾ ಡಾಟಾಸ್ ಇದೆ ಅದರಲ್ಲಿ, ಬಟ್ ನೀವು ಏನನ್ನ ಅಂಡರ್ಲೈನ್ ಮಾಡ್ಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಸುಮ್ನೆ ಎಲ್ಲಾವ್ದು ಅಂಡರ್ಲೈನ್ ಮಾಡಿದ್ರೆ ಮತ್ತೆ ರಿವಿಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಚಾಪ್ಟರ್ ಒಂದು ಈಗ ಏನೋ ಒಂದು ನಮ್ಮ ಇಂಡಿಯಾದಲ್ಲಿ ಈಗ ಇಂಡಸ್ಟ್ರಿ ಚಾಪ್ಟರ್ ಅಂತ ಇದೆ. ಅದರಲ್ಲಿ ಇಂಡಸ್ಟ್ರಿಲಿ ಕರ್ನಾಟಕದಲ್ಲಿ ಕರ್ನಾಟಕ ಇಂಡಿಯಾದಲ್ಲಿ ಎಷ್ಟನೇ ರ್ಯಾಂಕ್ ಅಥವಾ ಅದರಲ್ಲಿ GDP ರೇಟ್, ನಮ್ದು ಕಾಂಟ್ರಿಬ್ಯೂಷನ್ ಎಷ್ಟು ಇಂಡಸ್ಟ್ರಿದು, ಆ ರೀತಿ ಡಾಟಾಸ್ ಇರುತ್ತೆ. ಅದು ಮೋಸ್ಟ್ ಇಂಪಾರ್ಟೆಂಟ್. ಸ್ಕೀಮ್ಸ್ ಗಳು ಇರುತ್ತೆ. ಸೊ ಏನೋ ಗವರ್ಮೆಂಟ್ ಒಂದು ಪಾಲಿಸಿ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿ ಪಾಲಿಸಿ, ಅದರದ್ದು ಯಾವ ಇಯರ್ ಅಲ್ಲಿ ಅದು ಸ್ಲ್ಯಾಬ್ ಇದೆ, ಯಾವ ಇಯರ್ ಇಂದ ಯಾವ ಇಯರ್ ಅಂತ. ಸೊ ಅದರದಲ್ಲಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಗಳು. ಅದೇ ರೀತಿ ಎಲ್ಲಾ ಅಗ್ರಿಕಲ್ಚರ್ ಚಾಪ್ಟರ್ ಇದೆ. ಅಗ್ರಿಕಲ್ಚರ್ ಚಾಪ್ಟರ್ ಅಲ್ಲಿ ಈ ಕರ್ನಾಟಕದಲ್ಲಿ ಎಷ್ಟು ಅಗ್ರಿಕಲ್ಚರ್ ಝೋನ್ಸ್ ಇದೆ, ಸೊ ಅವುಗಳ ನೇಮ್ ಸ್ವಲ್ಪ ನೋಡಿ. ಮೇನ್ಸ್ ಅದು ತುಂಬಾ ಇಂಪಾರ್ಟೆಂಟ್. ಸೊ ಮೇನ್ಸ್ ಅಷ್ಟೇ, ಎಕನಾಮಿಕ್ಸ್ ಇದ್ರಲ್ಲಿ ಇರೋದು ತುಂಬಾ ಟಾಪಿಕ್ಸ್ ಮೇನ್ಸ್ ಹೆಲ್ಪ್ ಆಗುತ್ತೆ. ಅವುಗಳನ್ನು ಕೂಡ ನೀವು ಸಿಲೆಬಸ್ ನೀವು ಮುಂದೆ ಇಟ್ಕೊಂಡಿರ್ಬೇಕು. ಮೇನ್ಸ್ ಸಿಲೆಬಸ್ ಗಳು ಅವನ್ನ ನೋಡ್ತಾ, ಸೊ ಅವುಗಳ ರಿಲೇಟೆಡ್ ಒಂದೊಂದು ಪೇಜ್ ಬರ್ಕೋಬೇಕು. ಮತ್ತೆ ಪದೇ 2-3 ಸಲ ಮಾತ್ರ ಮಾಡ್ಕೊಬೇಡಿ. ತುಂಬಾ ರಿವಿಷನ್ಸ್ ಮಾಡ್ಬೇಕು. ಒಂದ್ಸಲ ಅದನ್ನ
ಮತ್ತೆ ತುಂಬಾ ಡೀಪ್ ಅಲ್ಲಿ ವೇಸ್ಟ್ ಅಲ್ಲಿ ಇರುವಂತಹ ಲೈನ್ಸ್ ನೆಲ್ಲ ಓದ ಮಾಡ್ಕೊಬಿಡಿ, ಅದ್ರ ಸಿನಾಪ್ಟಿಕ್ ಮಾಡ್ಕೊಬಿಡಿ ಮೈನ್ಸ್ ಗೆ, ಅಷ್ಟನ್ನ ಮಾತ್ರ ನೀವು ಓದ್ಕೊಬೇಕು. ಮತ್ತೆ ನಮ್ ಡಿಲೇ ಆಯ್ತು ಅಂದ್ರೆ ಕರೆಂಟ್ ಇವೆಂಟ್ಸ್ ನ ಯಾಕೆ. ಸೊ ಎಕನಾಮಿಕ್ ಸರ್ವೆ 40 ಕ್ವಶನ್ ಗೆ ಪ್ಲಸ್ ಕರ್ನಾಟಕ ಕರೆಂಟ್ ಇವೆಂಟ್ಸ್ ಬರುತ್ತೆ ಕ್ವಶನ್. ಸೊ ದೆನ್ ಸ್ಕೀಮ್ಸ್ ಕೆಲವೊಂದು ಎಕನಾಮಿಕ್ ಸರ್ವೆ ಅಲ್ಲಿ ಆದ್ಮೇಲೆನು ಕೂಡ ಬಜೆಟ್ ಅಲ್ಲಿ ಅನೌನ್ಸ್ ಆಗಿರುತ್ತೆ, ಅವುಗಳು ಅದ್ರಲ್ಲಿ ಬಂದಿರೋದಿಲ್ಲ. ಸೊ ಅಥವಾ ಹಳೆ ಇದು ಕೆಲವು ಆಗಿರುತ್ತೆ, ಅವುಗಳನ್ನೆಲ್ಲ ಒಂಚೂರು, ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕಾಂಟ್ರಿಬ್ಯೂಷನ್ ಸ್ಟೇಟ್ ಗೌರ್ಮೆಂಟ್ ಇರುತ್ತೆ, ಅವುಗಳನ್ನೆಲ್ಲ ಮಿಸ್ ಆಗಿರೋ ಮಾಡ್ಕೊಂಡು ಚಾಪ್ಟರ್ ವೈಸ್ ಸಿನಾಪ್ಟಿಕ್ ಮಾಡ್ಕೊಳ್ಳಿ, ಒಂದ್ ಎರಡು ರೀಡಿಂಗ್ ಆದ್ಮೇಲೆ ಸಿನಾಪ್ಟಿಕ್ ಮಾಡ್ಕೊಳ್ಳಿ. ಎಲ್ಲ ಒಂದು ನಾನ್ ಮಾಡಿದ್ದೆ 30-35 ಸಿನಾಪ್ಟಿಕ್ ಮಾಡ್ಕೊಳ್ತಾರೆ, ನಿಮ್ಗೆ ಮತ್ತೆ ಮೀನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ನ ಈಗ ಸೆಕೆಂಡ್ ಕಷ್ಟ ಅಂತಂದ್ರೆ ನಮ್ಗಳಿಗೆ ಸೈನ್ಸ್, ನಾನ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಪ್ರಕಾರ ನನಗೆ ಬಯಾಲಜಿ ಮತ್ತೆ ಫಿಸಿಕ್ಸ್ ಇಟ್ಸ್ ವೆರಿ ಈಸಿ, ಎಲ್ಲ ಅಪ್ಲಿಕೇಶನ್ ಮೇಲೆ ಚಾನ್ಸ್ ಇರುತ್ತೆ. ಹೈಸ್ಕೂಲ್ ಬುಕ್ಸ್ ಓದಿ ಅಪ್ ಟು 10th ವರೆಗೂ. ಇಂಗ್ಲಿಷ್ ಸ್ವಲ್ಪ ಇದೆ ಅಂದ್ರೆ ಆರಿಯಂತ್ ಪಬ್ಲಿಕೇಶನ್ ಜಿ ಕೆ ಹೇಳದ್ನಲ್ಲ, ಅದರಲ್ಲಿ ಅಪ್ಲಿಕೇಶನ್ ಮೇಲೆ ಹೇಗೆ ಫಿಸಿಕ್ಸ್ ಬಯಾಲಜಿ ತುಂಬಾ ಅಪ್ಲಿಕೇಶನ್ ಕ್ವಶನ್ಸ್ ಇದೆ, ಐ ಮೀನ್ ನೋಟ್ಸ್ ಇದೆ ಅದ್ರ. ಸೊ ಆ ಯೂಸೇಜ್ ಹೇಗೆ ಹೇಗೆ ದಿನನಿತ್ಯದಲ್ಲಿ ಫಿಸಿಕ್ಸ್ ಹೆಲ್ಪ್ ಆಗುವಂತ ಕ್ವಶನ್ಸ್ ಕೇಳ್ತಾರೆ. ಸೊ ಅವುಗಳಿಗೆಲ್ಲ ಅದರಲ್ಲಿ ಇದಿದೆ ಮೆಟೀರಿಯಲ್ ಮೆನ್ಷನ್ ಮಾಡಿದಾರೆ, ಅದನ್ನ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಅದನ್ನ ಡಿಪೆಂಡ್ ಆಗಿ, ಬಟ್ ಅಪ್ ಟು 10th ವರೆಗೂ ಓದಿ, ಅದ್ರ ಜೊತೆಗೆ ಕರೆಂಟ್ ಇವೆಂಟ್ಸ್ ಅಪ್ಡೇಟ್ ಆಗಿದ್ದಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ನಮ್ಮ ಸ್ಯಾಟ್ಕಾಮ್ ಸಾರಿ ಅದು ಸ್ಯಾಟಲೈಟ್ ರಿಲೇಟೆಡ್ ಡಿಫೆನ್ಸ್ ರಿಲೇಟೆಡ್ ಸೈನ್ಸ್ ಕರೆಂಟ್ ಇವೆಂಟ್ಸ್ ಏನೇ ಅಲ್ಲ ಲಾಸ್ಟ್ 1.5 ವರ್ಷದ ಅದ್ರಲ್ಲಿ ಡಿಪೆಂಡ್ ಆಗಿದೆ, ಅದ್ರಲ್ಲೂ ಒಂದಷ್ಟು ಕ್ವಶನ್ ಬರುತ್ತೆ. ಮತ್ತೆ ಎನ್ವೈರನ್ಮೆಂಟಲ್ ಸೈನ್ಸ್, ಸೊ ಅದರಲ್ಲಿ 2-3 ಬುಕ್ ಭೈರಪ್ಪ ಬರೆದಿದೆ, ಈಗ ಮತ್ತೆ ಪಿ ವಿ ಭೈರಪ್ಪ ಅಂತ IRS ಅವರು ಒಂದು ಬರೆದಿದ್ದಾರೆ, ಮತ್ತೆ ಇನ್ನೊಬ್ಬ ಅಂತ ಹಳೆ ಆತವ್ರು ಅವರು ಒಂದು ಅವ್ರದೊಂದು ಬುಕ್ ಇದೆ ಸ್ಪರ್ಧಾ ಚೈತ್ರದ ತಗೊಳ್ಳಿ, ಯಾವ್ದು ಒಂದ್ 2-3 ಮೆಟೀರಿಯಲ್ ತಗೊಳ್ಳಿ. ಇಂಗ್ಲಿಷ್ ಇದ್ರೆ ಶಂಕರ್ IAS ಇಸ್ ದ ಗುಡ್ ಬುಕ್, ಆ ಬುಕ್ ಡಿಪೆಂಡ್ ಆಗ್ಬೋದು. ಅದ್ರಲ್ಲಿ ತಗೊಳ್ಳಿ ಸ್ವಲ್ಪ, ಅದರಲ್ಲಿ ಈ ಕನ್ನಡ ಬುಕ್ ಓದೋದ್ರ ಜೊತೆಗೆ ಏನ್ ಅದ್ರಲ್ಲಿ ಇಲ್ಲೋ ಅದನ್ನ ಸೇರಿಸ್ಬೋದು. ಸೊ ಅದ್ ಮೇನ್ಸ್ಗೆ ನಿಮ್ಗೆ 80 marks ಕವರ್ ಆಗುತ್ತೆ. ಎನ್ವೈರನ್ಮೆಂಟ್ ಪ್ರಿಲಿಗೆ ಸ್ವಲ್ಪ ನೋಡ್ಕೊಳ್ಳಿ ಮೇಲ್ ಮೇಲೆ ಸ್ವಲ್ಪ ಇಂಪಾರ್ಟೆಂಟ್, ಯಾಕಂದ್ರೆ ಅದರಲ್ಲಿ ಒಂದು 5-6 ಕ್ವಶನ್ ಅಥವಾ 10 ಕ್ವಶನ್ ವರ್ಗೂ ಸೈನ್ಸ್ ಅಲ್ಲಿ 30 ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು 8-10 questions ಎನ್ವೈರನ್ಮೆಂಟ್ ಅಲ್ಲಿ ಇರುತ್ತೆ. ಸೊ ಮೇನ್ಸ್ ಟಾಪಿಕ್ಸ್ ನೀವು ಇಟ್ಕೊಂಡು ಮೇನ್ಸ್ ನು ಅಲ್ಲೇ ನೋಟ್ಸ್ ಮಾಡ್ಕೊಂಡು ಒಂದೊಂದು ಟಾಪಿಕ್, ಅವಾಗ ನಿಮ್ಗೆ ಸಬ್ಜೆಕ್ಟ್ ಹಿಡಿತ ಸಿಗುತ್ತೆ, ಅದ್ರ ಮೇಲೆ ಏನಾದ್ರೂ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಕೇಳಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಸೊ ಸೈನ್ಸ್ ರಿಲೇಟೆಡ್ ಏನಿದೆ ಅದನ್ನೆಲ್ಲ ಪ್ರಿಲಿಮ್ಸ್ ಗೆ ಜೊತೆ ಜೊತೆಲಿ ನೋಡ್ಕೊಳ್ಳಿ, ಅಷ್ಟು ಟಾಪಿಕ್ಸ್ ಸಿನಾಪ್ಟಿಕ್ ಮಾಡ್ಕೊಂಬಿಡಿ, ಒಂದ್ ಪೇಜ್ ಮೇಲೆ ಮಾಡ್ಬಿಡಿ ದಯಮಾಡಿ. ಅದನ್ನ ಥಿಯರಿ ತುಂಬಾ ಡೀಟೇಲ್ ಆಗಿ ಇಂಟ್ರೊಡಕ್ಷನ್ ಅವೆಲ್ಲ ಬೇಡ. ಸೊ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್, ಮೀನಿಂಗ್, ಕಾನ್ಸೆಪ್ಟ್, ಅದ್ರದ್ದು ಏನಾದ್ರು ಗೌರ್ಮೆಂಟ್ ಇನಿಷಿಯೇಟಿವ್ಸ್, ಸೊ ಅದು ಇನ್ನು ಉಳಿದಂತೆ ನೀವು ಎಕ್ಸಾಮಲ್ಲಿ ಬರೀತೀರಾ, ಏನಾದ್ರೂ ನಿಮ್ಮ ಒಪಿನಿಯನ್ ಬೇಸ್ಡ್ ಇದ್ರೆ ನಾಲೆಜ್ ಬಂದು ಸಂಪೂರ್ಣ ನಾಲೆಜ್ ಬಂದು ಆದ್ಮೇಲೆ ನೀವೇ ಯುವರ್ ರೈಟ್ ಯುವರ್ ಒಪಿನಿಯನ್ ಇನ್ ಎಕ್ಸಾಮ್. ಸೊ ಹೇಗೆ ಏನು ಏನಾದ್ರು ಒಪಿನಿಯನ್ ಬೇಸ್ಡ್ ಕ್ವಶನ್ಸ್ ಇದೆ ಅದನ್ನೆಲ್ಲ ನೀವು ಇಲ್ಲಿ ಅಲ್ಲಿ ಎಲ್ಲ ತಂದ್ಕೊಳಕ್ ಬೇಡ. ಮತ್ತೆ ಮ್ಯಾಥ್ಸ್ ಎಕ್ಸ್ಪೆಷಲಿ ನಮ್ಮ ಸೈನ್ಸ್ ನಾನ್ ಸೈನ್ಸ್ ಸ್ಟೂಡೆಂಟ್ಸ್ ಅವ್ರಿಗೆ ಸ್ವಲ್ಪ ತುಂಬಾ ಕಷ್ಟ, ಕ್ಲಾಸಸ್ ಅಟೆಂಡ್ ಮಾಡೋರಿದ್ರೆ ಮಾಡಿ. ಸೊ ಅದು 30 questions ಇಸ್ ಎ ಬಿಗ್ ಕ್ವಶನ್, ಒಂದೊಂದ್ಸಲ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನನ್ಗೂ ತುಂಬಾ ಕಂಫರ್ಟಬಲ್ ನನ್ಗೆ, ಇವನ್ ನಾನು ಲಾ ಮಾಡಿದ್ರು ಕೂಡ ಮ್ಯಾಥ್ಸ್ ಕ್ಲಾಸ್ ಕೇಳಿದ್ದೆ. ಕೃಷಿಕ್ ಸರ್ವೋದಯ ಫೌಂಡೇಶನ್ ಅಂತ ಒಂದು ಚಾರಿಟೇಬಲ್ IAS ಕೋಚಿಂಗ್ ಸೆಂಟರ್ ಇದೆ ಇಲ್ಲಿ ಥಿಯರಿ ವಿತ್ ಬೋರ್ಡಿಂಗ್, ಈ ಗ್ರಾಮೀಣ ಮಕ್ಕಳಿಗೆ ಕೃಷಿ ಫ್ಯಾಮಿಲಿ ಅಂತ ಅವ್ರಿಗೆ ಅಂತಾನೆ ರಿಟೈರ್ಡ್ ಆಫೀಸರ್ಸ್ ಎಲ್ಲ ಸೇರಿ ಮಾಡಿರೋದು. ಅಲ್ಲಿ ನಾನು ಕೋಚಿಂಗ್ ನಾನು ಪ್ರಾರಂಭದಲ್ಲಿ ನಂದು GS ಸ್ವಲ್ಪ ಸ್ಟ್ರೆಂತ್ ಆಗ್ಲಿಕ್ಕೆ ಕಾರಣ ಆ ಒಂದ್ ಸಂಸ್ಥೆನೆ. ಸೊ ಅಲ್ಲಿ ಒಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು, ನಾನ್ ಸೈನ್ಸ್ ಸ್ಟೂಡೆಂಟ್ಸ್ ನಾನ್ ಮ್ಯಾಥ್ಸ್ ಸ್ಟೂಡೆಂಟ್ಸ್ ಗೆ ಮ್ಯಾಥ್ಸ್ ತುಂಬಾ ಈಸಿಯಾಗಿ ಮಾಡ್ಕೊಟ್ರು. ಇಲ್ಲಿ ವಿಜಯನಗರದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ, ಸೊ ಕನ್ನಡದಲ್ಲಿ ಮಾಡುವಂತರು ಇದಾರೆ, ಒಂದ್ ಕ್ಲಾಸ್ ಅಟೆಂಡ್ ಮಾಡ್ಕೊಳ್ಳಿ. ಸೊ ಬುಕ್ಸ್ ಅದ್ರ ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅಲ್ಲೂ ಇದೆ. ಇಂಗ್ಲಿಷ್ ಅರ್ಥ ಆಗ್ತದಂದ್ರೆ RS ಅಗ್ರವಾಲ್ ಇಸ್ ದ ಬೆಸ್ಟ್ ಬುಕ್, ಅದರಲ್ಲಿ ಒಂದು ಇರೋಂತ ಒಂದು 10-20 ಟಾಪಿಕ್ಸ್ ಟೈಮ್ ಅಂಡ್ ವರ್ಕ್, ಸೊ ಮತ್ತೆ ಡಿಸ್ಟೆನ್ಸ್ ಕ್ವಶನ್ಸ್, ಮತ್ತೆ ಸೈನ್ಸ್ ಮ್ಯಾಥ್ಸ್ ಬೇಕಿಲ್ಲ, ಕೆಲವೊಂದೆಲ್ಲ ರಿಲೇಷನ್ಶಿಪ್ ಮೇಲೆ ಲಾಜಿಕಲ್ ರೀಸನಿಂಗ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ಮ್ಯಾಥ್ ಬೇಕಿಲ್ಲ, ಆ ತರದ ಒಂದು 10 questions ಇರುತ್ತೆ. ಸೊ ಅವುಗಳನ್ನ ನೀವು ಅಂತ ಕ್ವಶನ್ಸ್ ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಸ್ವಲ್ಪ ನಮ್ಗೆ ನನ್ ಮ್ಯಾಥ್ಸ್ ಆಗಲ್ಲಪ್ಪ ನಾನು ಬಿಡ್ತೀನಿ ಟೋಟಲ್ ಆಗಿ ಬಿಡಕ್ ಹೋಗ್ಬೇಡಿ, ಅಟ್ ಲೀಸ್ಟ್ ಸಿಂಪಲ್ ಆಗಿ ಅಟೆಂಡ್ ಮಾಡ್ಕೊಂಡ್ರೆ ಒಂದ್ 10 questions ಆರಾಮಾಗಿ ಅಟೆಂಡ್ ಮಾಡ್ಬೋದು.
ಅಷ್ಟು ಈಸಿ ಕ್ವಶನ್ಸ್ ಇದ್ದೇ ಇರುತ್ತೆ, ಒಂದ್ 10 questions ಔಟ್ ಆಫ್ 30. ಯಾವ್ದನ್ನು ಸೋಲ್ಕೊಬೇಡಿ, ಪ್ರಯತ್ನ ಪಡಿ. ಎಕ್ಸಾಮ್ ಅಲ್ಲಿ ಆಗ್ಲಿಲ್ಲ ಅಂದಾಗ ಅದು ಎಕ್ಸ್ಕ್ಯೂಸ್, ಬಟ್ ನೀವು ಓದ್ಲಿಕ್ಕೆ ಓದಕ್ಕೂ ಮುಂಚೆನೆ ನನ್ಗೆ ಆಗೋದಿಲ್ಲ ಅಂತ ಬಿಡಕ್ ಹೋಗ್ಬೇಡಿ. ಸೊ ಯು ಶುಡ್ ಟ್ರೈ, ಯಾಕಂದ್ರೆ 2 questions ಮೈನ್ಸ್ ಅಲ್ಲಿ ಬರುತ್ತೆ ಸ್ಟಾಟಿಸ್ಟಿಕ್ಸ್ ಮೇಲೆ. ಸೊ ಇಷ್ಟು ಪ್ರಿಲಿಮ್ಸ್ಗೆ ಹೇಗ್ ಓದ್ಬೇಕು, ಏನ್ ಓದ್ಬೇಕು ಅಂತ ಹೇಳಿದೀನಿ, ಹೇಗ್ ಓದ್ಬೇಕು ಅಂತ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನ ನಾನು ಮೈನ್ಸ್ಗೂ ಅಪ್ಲೈ ಮಾಡ್ಕೊಂಡು ಪ್ರಿಲಿಮ್ಸ್ಗೂ ಅಪ್ಲೈ ಮಾಡ್ಕೊಂಡು. ಸೊ ಒಂದು ನನ್ನ ಅನುಭವದಲ್ಲಿ ಒಂದೇನಂದ್ರೆ, ನೀವು ಒಂದು ತಿಂಗಳಾದ್ಮೇಲೆ ಒಂದು ಓದ್ತೀರಾ, ಒಂದು ಫಾರ್ ಎಕ್ಸಾಂಪಲ್ ಇಂಡಿಯನ್ ಪಾಲಿಟಿ ಓದ್ತೀರಾ, ಒಂದು ವೀಕ್ ಹಿಡಿಯುತ್ತೆ. ಪ್ರಾರಂಭದಲ್ಲಿ ಅವರು ಬ್ಲೈಂಡ್ ಆಗ್ತಾರೆ, ಯಾವ ಕೋಚಿಂಗ್ ಹೋಗಿಲ್ಲ ಅಥವಾ ಕೋಚಿಂಗ್ ಹೋಗಿದ್ದಾರೆ ಅಂದ್ರೆ ಒಂದು ವೀಕ್ ಅಂತಕೊಂಡು ಮಿನಿಮಮ್ ಬೇಕು. ಕೆಲವರು ನೀವು ಹೇಗೆ ಓದ್ತೀರಾ ಸ್ಪೀಡ್ ಅಲ್ಲಿ, ಎಷ್ಟು ಟೈಮ್ ಕೊಡ್ತೀರಾ ಪರ್ ಡೇ ಅನ್ನೋದ್ರ ಮೇಲೆ ಮತ್ತೆ ಜಾಸ್ತಿ ದಿನ ಹಾಕ್ಬೇಕು. ಅದು ಓದ್ ಮುಗಿಸಿದ್ರ ನೆಕ್ಸ್ಟ್ ಎಲ್ಲಾ ಟಾಪಿಕ್ಸ್ ನ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ಇದು 3-4 ತಿಂಗಳು ಆಗೋಗುತ್ತೆ. ಹೌದು, ನೀವು 4 ತಿಂಗಳು 5 ತಿಂಗಳಲ್ಲಿ ಈ ಬುಕ್ ಮತ್ತೆ ತೆಗೆದ್ರೆ ನಾನೇನ ಓದಿದ್ದು, ನಾನೇನ ಅಂಡರ್ಲೈನ್ ಮಾಡಿದ್ದು ಅನ್ನೋ ರೀತಿಲಿ ನಿಮ್ಗೆ ಮರವು ಆಗಿರುತ್ತೆ. ಅದಕ್ಕೆ ನೀವು ಟೈಮ್ ಟೇಬಲ್ ಮೇಂಟೈನ್ ಮಾಡಿ, ಎಸ್ಪೆಷಲಿ ಪ್ರಾರಂಭದಲ್ಲಿ ಓದೋಂತ ಟೈಮ್ ಅನ್ನ ವೇಸ್ಟ್ ಮಾಡಬಾರ್ದು. ಜಾಸ್ತಿ ವರ್ಷಗಳು ಆಗ್ಬಾರ್ದು. ಒಂದು 2 years ಅಥವಾ 1 attempt 2 attempt ಎಲ್ಲ ನಾನು ಕ್ರ್ಯಾಕ್ ಮಾಡಬೇಕು ಅನ್ನೋ ಒಂದು ಸ್ಟ್ರಾಂಗ್ ಇದು ಏನೋ ಡಿಸೈಡ್ ಮಾಡ್ಕೊಂಡು ಬಂದಿರೋ ಟ್ರೈ ಮಾಡಿ ಒಂದು ಟೈಮ್ ಟೇಬಲ್ ಮಾಡಿ. ಒಂದು ರೀಡಿಂಗ್ 30 days ಆದ್ರೆ ಅದ, ಸೊ 30 days ಆದ ತಕ್ಷಣ ಇಮಿಡಿಯೇಟ್ ಸೆಕೆಂಡ್ ರಿವಿಷನ್ಗೆ, ಬೇರೆದು ಫಸ್ಟ್ ರಿವಿಷನ್ ಓದೋದನ್ನೆಲ್ಲ ಸೈಡ್ಗೆ ಇಟ್ಟು ಇದನ್ನ ನೆಕ್ಸ್ಟ್ ಈಗಲೇ ಪ್ಲಾನ್ ಮಾಡಿ. ಈಗ ಡೇಟ್ ಇವತ್ತಿನ ಡೇಟ್ ಅಲ್ಲಿ ಆಗಿ ಮುಗೀತು ಅಂದ್ರೆ ನೆಕ್ಸ್ಟ್ 30 days ಆದ್ಮೇಲೆ ನೋಟ್ ಮಾಡ್ಕೊಳ್ಳಿ. ಇದು ಎಲ್ಲಾದ್ರು ಬಿಟ್ಟು ಅದನ್ನೇ ರಿವಿಷನ್ ಮಾಡ್ಬೇಕು. ನೀವು ಹಾಗೆ ರಿವಿಷನ್ ಮಾಡಿದ್ರೆ ಅದು ನೆಕ್ಸ್ಟ್ ಹಾಫ್ ಟೈಮ್ ಬರುತ್ತೆ. ಈಗ ನೀವು 1 week ಅಲ್ಲಿ ಓದಿದ್ರೆ ಅದು ಹಾಫ್ ವೀಕ್ ಅಲ್ಲಿ ಮುಗಿಯುತ್ತೆ ನಿಮ್ಮ ಒಂದು ರೀಡಿಂಗ್, ಸೆಕೆಂಡ್ ರೀಡಿಂಗ್. ಆಮೇಲೆ ಫಸ್ಟ್ ರೀಡಿಂಗ್ ಅಲ್ಲೇ ಎಲ್ಲ ನೆನ್ಪಿಟ್ಕೊಬೇಕು ಅಂತ ಪ್ರಯತ್ನ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಯಾಕೆ ನನ್ಗೆ ನೆನ್ಪಾಗ್ತಾಯಿಲ್ಲ, ಡೋಂಟ್ ಡೂ ದಟ್. ಫಸ್ಟ್ ರೀಡಿಂಗ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್, ಅರ್ಥ ಮಾಡ್ಕೊಳ್ಳಿ. ಎಷ್ಟು ನೆನ್ಪಾಗ್ತದ ಅಷ್ಟು ನೆನ್ಪಾಗ್ಲಿ, ತೊಂದ್ರೆ ಇಲ್ಲ. ಯಾಕಂದ್ರೆ ನೀವು ಒಂದ್ ಬುಕ್ ಓದ್ತಾ ಇಲ್ಲ, ಒಂದು 20-30 books ಓದ್ಬೇಕು. ಎಲ್ಲಾವುದು ಒಂದೇ ಸಲ ನೆನ್ಪುಳಿಯೋದಿಲ್ಲ. ಅದು ಎಷ್ಟೇ ಐಕ್ಯೂ ಆದ್ರೂ ಒಂದು 3rd reading 4th reading ತಲೆ ಉಳಿಯಂತ. ಸೊ ಆ ಪ್ರಯತ್ನ ಮಾಡಿ, ಇನ್ನೇನೋ ಒಂಥರ ಟೆನ್ಷನ್ ಮಾಡ್ಕೊಂಡು ಗ್ಯಾಸ್ಟಿಕ್ ಎಲ್ಲ ಆಗ್ತದೆ, ಯಾಕಂದ್ರೆ ಅನುಭವಿಸಿದೀನಿ. ಸ್ವಲ್ಪ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳಿ, ಪೋಸ್ಚರ್ ಮೇಂಟೈನ್ ಮಾಡ್ಬೋದು, ಮಲ್ಕೊಂಡೆಲ್ಲ ಓದ್ಬೇಡಿ. ಅದೆಲ್ಲ ಏನಾಗುತ್ತೆ, ಒಂದು ಎಲ್ಲ ಜಾಬ್ ಆಗುತ್ತೆ, ಎಲ್ಲ ಆಗುತ್ತೆ, ಆರೋಗ್ಯ ಕೆಡಿಸ್ಕೊಂಡಿರ್ತೀವಿ. ಸೊ ಅದನ್ನ ಮಾಡ್ಕೊಂಡು ಬಿ ಸಿಟ್ ಇನ್ ಚೇರ್ ಅಂಡ್ ಟೇಬಲ್, ಅದ್ ಬಿಟ್ಟು ಮಲಗೋದು ಏನೋ ಒಂದು 5 minutes 10 minutes ರಿಲ್ಯಾಕ್ಸ್ ಗೆ ಆತರ ಮಾಡಿ. ಬಟ್ 80% ಆಫ್ ದ ಟೈಮ್ ಗುಡ್ ಪೋಸ್ಚರ್ ಅಲ್ಲಿ ಓದಿ, ಒಳ್ಳೆ ಊಟದ ಅಂದ್ರೆ ಟೈಮ್ ಟೇಬಲ್ ಅಲ್ಲಿ ಊಟ ಮಾಡಿ. ಸುಮ್ನೆ ಟೈಮ್ ಅಲ್ಲಿ ಊಟ ಮಾಡಿದ್ರೆ ಗ್ಯಾಸ್ಟಿಕ್ ಎಲ್ಲ ಮಾಡ್ಕೊಂಡ್ರೆ ಮತ್ತೆ ಬೇರೆ ಬೇರೆ ತರ ಸಮಸ್ಯೆ ಆಗುತ್ತೆ, ನೀವು ಒಂಥರ ಡಿಪ್ರೆಷನ್ ಹೋಗ್ತೀರಾ ಆರೋಗ್ಯ ಕೆಡಿಸ್ಕೊಂಡು. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಕೊಡಿ ಇದ್ರ ಜೊತೆಗೆ, ಡೈಲಿ 10-15 minutes ಮೆಡಿಟೇಷನ್ ಮಾಡಿ. ಯಾಕೆ ಅಂದ್ರೆ ನೀವೇನೇ ಓದಿದ್ದು ಅಲ್ಟಿಮೇಟ್ಲಿ ನಮ್ ಮೈಂಡ್ ಅಲ್ಲಿ ಸ್ಟೋರ್ ಆಗ್ಬೇಕು, ಅದೊಂಥರ ಹಾರ್ಡ್ ಡಿಸ್ಕ್ ಇದ್ದಂಗೆ. ಸೊ ಅದು ಸ್ಟೋರ್ ಆಗ್ಬೇಕು ಅಂದ್ರೆ ನಿಮ್ ಮೈಂಡ್ ಗೆ ಆರೋಗ್ಯವಾಗಿ ಇಟ್ಕೊಬೇಕು. ಆರೋಗ್ಯ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಮೆಡಿಟೇಷನ್. ನಾನು ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ನೀವ್ ಎಷ್ಟು ಚೆನ್ನಾಗಿ ಮೆಡಿಟೇಷನ್ ಒಂದು 1/2 hour ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮ್ಮ ಮೈಂಡ್ ಅಲ್ಲಿ ಉಳಿಯುತ್ತೆ. ನೀವು ಈಗ ಓದೋವಾಗ ಎಲ್ಲ ನೆನ್ಪಿದ್ದಂಗ ಆಗುತ್ತೆ, ಎಕ್ಸಾಮ್ ಅಲ್ಲಿ ಅಥವಾ ಮತ್ತೇನೋ ಮರೆಯುತ್ತೆ. ನೀವು 4 readings ಅಥವಾ 5 readings ಕೊಟ್ಟು ಕೊಡೋರ್ಗೆ 1 reading ಕಮ್ಮಿ ಆದ್ರೂ ಚೆನ್ನಾಗಿ ನೆನ್ಪುಳಿಯುತ್ತೆ. ಸೊ ಮೆಡಿಟೇಷನ್ ಮಾತ್ರ ಕಂಪಲ್ಸರಿ. ಅದು ಯಾವ ರೀತಿ ಮಾಡ್ಬೇಕು ಅಂತ ಯೂಟ್ಯೂಬರ್ಸ್ ಇದೆ ಅಥವಾ ಎಲ್ಲಾದ್ರೂ ಒಂದ್ ಕಡೆ ನೀವು ಗೈಡ್ ತಗೊಳ್ಳಿ ಪ್ರೊಫೆಷನಲ್ಸ್ ಇಂದ. ಮತ್ತೆ ಒಂದು ಯೋಗ ಎಕ್ಸಸೈಸ್ ಮಾಡಿ, ಎಸ್ಪೆಷಲಿ ನೀವು ಕುತ್ಕೊಂಡು ಓದೋದ್ರಿಂದ ಬ್ಯಾಕ್ ಪೇನ್ ಅಥವಾ ಸರ್ವೈಕಲ್ ಪ್ರಾಬ್ಲಮ್ ಬರುತ್ತೆ, ನೆಕ್ ಪೇನ್ ಎಲ್ಲ. ಸೊ ಸ್ಟ್ರೆಂಥನಿಂಗ್ ಮಾಡ್ಕೊಳ್ಳಿ. ಸೊ ಅವುಗಳಿಗೆ ಯೂಟ್ಯೂಬ್ ಅಲ್ಲಿ ನೀವು ಹೋದ್ರೆ ಎಲ್ಲಾ ಎಕ್ಸಸೈಸ್ ಸಿಗುತ್ತೆ. ಸೊ ಇದೇನಕ್ಕೆ ಅಂತಂದ್ರೆ ನನ್ನ ಅನುಭವದಲ್ಲಿ ಇವೆಲ್ಲ ಆಗಿದೆ. ಸೊ ನೀವು ಉಗಳಿಗೆ ಆಗ್ಬಾರ್ದು ಅನ್ನೋ ಉದ್ದೇಶ ಹೇಳ್ತಿದ್ದೀನಿ. ಸೊ ಅವುಗಳಿಗೆ ಟೈಮ್ ಟು ಟೈಮ್ ಅದ್ ಮಾಡ್ಕೊಳ್ಳಿ. ದೆನ್ ಇದು ಮಧ್ಯದಲ್ಲಿ ಬೇರೆದು ಹೇಳಿದೆ, ಬಟ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಅಲ್ಲಿ ಇಷ್ಟೆಲ್ಲ ಆದ್ಮೇಲೆ ರೀಡಿಂಗ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್, ರಿವಿಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ. ಸೊ 1 ತಿಂಗಳಾದ ಸೆಕೆಂಡ್ ರೀಡಿಂಗ್ ರೀಡಿಂಗ್ ಆಗ್ಬೇಕು. ನೆಕ್ಸ್ಟ್ ಅದು 20 days ಬರ್ಬೇಕು 3rd reading, ಮತ್ತೆ 10 days. ಇದು ಜೊತೆಗೆ ಬೇರೆದು ಓದ್ತಾ ಹೋಗ್ಬೇಕು. ಸೊ ಅಲ್ಟಿಮೇಟ್ಲಿ ನಿಮ್ಗೆ ಒಂದು 5 ಅಥವಾ ಮ್ಯಾಕ್ಸಿಮಮ್ 6 months ಗೆ, ಸೊ ಫಸ್ಟ್ ರಿವಿಷನ್ ಒಂದಷ್ಟು ಮುಗ್ದಿರುತ್ತೆ, ಸೆಕೆಂಡ್ ರಿವಿಷನ್ ಒಂದಷ್ಟು ಮುಗ್ದಿರುತ್ತೆ, ಕೆಲವೊಂದು 3rd revision ಮುಗ್ದಿರುತ್ತೆ.
ಸೊ ನಿಮ್ದು ಪ್ರಿಲಿಮ್ಸ್ ಗೆ ನೀವು ಅದಕ್ಕೆ ಏನ್ ಮಾಡ್ಬೇಕು, ಒಂದ್ ವರ್ಷ ಏನಕ್ಕೆ ಹೇಳ್ತಾರೆ ಅಂತಂದ್ರೆ ಇದು ತಗೊಳುತ್ತೆ. ಸೊ ನೀವು ಅಟ್ಲೀಸ್ಟ್ ಒಂದ್ 4 ನಿಮಿಷ ಆದ್ರೆ ಪ್ರಿಲಿಮ್ಸ್ ಗೆ, ಸೊ ತುಂಬಾ ಎಫೆಕ್ಟಿವ್ ರೀಡಿಂಗ್ ಕೊಟ್ಟಿದ್ರೆ ಆಗುತ್ತೆ. ಮತ್ತೆ ನೀವು ಹತ್ರ ಬಂದಾಗ ನೀವು ಚೆನ್ನಾಗಿ ಓದಿದ್ರೆ, ಸೊ ಒಂದೊಂದ್ ಡೇಗೆ ಒಂದೊಂದ್ ಸಬ್ಜೆಕ್ಟ್ ಮುಗಿಯುತ್ತೆ. ಪಾಲಿಟಿ ಒನ್ ಡೇ ಮುಗಿಯುತ್ತೆ, ಜಿಯೋಗ್ರಫಿ ಒಂದ್ 2-3 ಡೇಸ್ ಮುಗಿಯುತ್ತೆ, ಹಿಸ್ಟ್ರಿ 2-3 ಡೇಸ್ ಮುಗಿಯುತ್ತೆ, ಎಕನಾಮಿಕ್ಸ್ 1 ಡೇ ಸಾಕು, ಕರೆಂಟ್ ಇವೆಂಟ್ಸ್ ಎಲ್ಲ 2 ಡೇ ಸಾಕು. ಸೊ ಆಲ್ಮೋಸ್ಟ್ ಒಂದ್ 10 ಡೇಸ್ ಗೆ ಒಂದು ರಿವಿಷನ್ ಪ್ರಿಲಿಮ್ಸ್ ಎಲ್ಲಾ ಮುಗಿಸ್ಬೋದು. ಮತ್ತೆ ಸೆಕೆಂಡ್ ಪೇಪರ್ ಕೂಡ ಎನ್ವೈರನ್ಮೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ 1 ಡೇ ಅಥವಾ 2 ಡೇಸ್, ಮತ್ತೆ ಮೆಂಟಲ್ ಅಬಿಲಿಟಿ, ಮತ್ತೆ ಅಲ್ಲಿ ಇರೋ ಎಕನಾಮಿಕ್ ಸರ್ವೆ ಕರೆಂಟ್ ಇವೆಂಟ್ಸ್ ಸೆಕೆಂಡ್ ಪೇಪರ್ ಅಲ್ಲಿ ಅದು 1 ಡೇ ಮುಗಿಯುತ್ತೆ. ಆಲ್ಮೋಸ್ಟ್ ಒಂದು 15 ಡೇಸ್ ಗೆ ಒಂದು ರಿವಿಷನ್ ನೀವು ಬರಬೇಕು ಅಂದ್ರೆ ಆ ಮಟ್ಟಕ್ಕೆ ನಿಮ್ಗೆ ಸಬ್ಜೆಕ್ಟ್ ಅರ್ಥ ಆಗಿರ್ಬೇಕು. ಮತ್ತೆ ಓದ್ತಿದ್ರೆ ಇದೆಲ್ಲ ನನ್ಗೆ ಅರ್ಥ ಆಗಿದೆ ಕಾನ್ಸೆಪ್ಟ್ ವೈಸ್, ಎಕ್ಸಾಮ್ ಅಲ್ಲಿ ಕಾನ್ಸೆಪ್ಟ್ ಮೇಲೆ ಏನೇ ಕ್ವಶನ್ ಕೇಳಿದ್ರು ನಾನು ಅಟೆಂಡ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರಬೇಕು. ಮತ್ತೆ ಚಾಲೆಂಜ್ ಏನು ಅಂತಂದ್ರೆ ರಿವಿಷನ್ ಮಾಡೋದು ಈ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ನಾನು ಹೇಳಿದೆ ನಿಮ್ಗೆ ಪಟ್ಟಿ ಮಾಡ್ಕೊಂಡು, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್, ಸ್ಕೀಮ್ಸ್ ಅಥವಾ ಡಾಟಾಸು, ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್, ಮತ್ತೆ ನಮ್ಮ ಇದು ಸೆಸ್, ಸೊ ಹಿಸ್ಟ್ರಿಲಿ ಇಯರ್ಸ್, ಇವೆಂಟ್ಸ್, ಕ್ರೋನಾಲಜಿಕಲ್ ಆರ್ಡರ್ಸ್, ಇವೆಲ್ಲ ಒಂದಷ್ಟು ಸಿನಾಪ್ಟಿಕ್ ನೀವು ಓದೋವಾಗೆ ಮಾಡ್ಕೊಂಡಿರ್ಬೇಕು. ಸೊ ಅವುಗಳನ್ನ ಜಾಸ್ತಿ ರಿವಿಷನ್ ಮಾಡ್ಬೇಕು, ಅದು 7-8 ರಿವಿಷನ್ ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ನಾನು ಒಂದು ಆವರೇಜ್ ಏನೋ ನಮ್ಮ IQ ಇರೋಂತಹ ಮಕ್ಳಿಗೆ ಅಥವಾ ಸ್ಟೂಡೆಂಟ್ಸ್ಗೆ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಬಿಲೋ ಅವರೇಜ್ ಅಥವಾ ಆವರೇಜ್. ಕೆಲವರಿಗೆ ಒಂದು 3D ರೀಡಿಂಗ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಇದಾರೆ, ಒಂದು 2-3 ರೀಡಿಂಗ್ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂತಾರೆ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್. ಬಟ್ ನಾರ್ಮಲ್ IQ ಇರೋರಿಗೆ ಆಗೋದಿಲ್ಲ, ಬರ್ತ್ ಬರೋಂಥದ್ದು ಅದಕ್ಕೆ. ಬಟ್ ಒಂದೇನಂದ್ರೆ ನಮ್ ಕೈಯಲ್ಲಿ ರಿವಿಷನ್ ಮಾಡಿದ್ರೆ ನಾವು ಅವ್ರ ಲೆವೆಲ್ಗೆ ಹೋಗ್ಬೋದು. ಸೊ ಇಂಟೆಲಿಜೆಂಟ್ ಅಥವಾ IQ ನಾವು ಕಾಂಪೀಟ್ ಹೇಗ್ ಮಾಡ್ಬೇಕು ಅಂದ್ರೆ ನಾವು ಜಾಸ್ತಿ ರಿವಿಷನ್ ಮಾಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ನಮ್ಗೆ ಸಿಗುತ್ತೆ, ಇನ್ನು ಅಕಾಡೆಮಿಕ್ ಇಯರ್ ತರ ಒಂದೇ ವರ್ಷಕ್ಕೆ ಎಲ್ಲಾರ್ಗು ಎಕ್ಸಾಮ್ ಕೊಡೋದಿಲ್ಲ. ಸೊ ನೀವು ಬೇಗ ಅರ್ಲಿ ಆಗಿ ಪ್ರಾರಂಭ ಮಾಡಿ, ಜಾಸ್ತಿ ಟೈಮ್ ಓದಿ, ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ ಅವ್ರಿಗಿಂತ. ಅವ್ರು ನಾವು ಇಂಟೆಲಿಜೆಂಟ್ ಇದೀರಿ, ನಾವು IQ ಇದೀರಿ, ಸೊ ನಾವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಿದ್ರಿ, ನಮ್ಗೆ ಒಳ್ಳೆ ಮೆಟೀರಿಯಲ್ ಸಿಗ್ತಾ ಇದೆ, ನೀವು ಟ್ರೈ ಯಾವ ಮೆಟೀರಿಯಲ್ ಇದೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಡಿ. ಸೊ ಅಥವಾ ಫ್ರೆಂಡ್ ಸರ್ಕಲ್ ಇದ್ರೆ ಅರ್ಥ ಮಾಡಿಸ್ಕೊಳ್ಳಿ, ಕೇಳ್ಕೊಳ್ಳಿ, ಹೇಳ್ತಾರೆ ಎಷ್ಟು ಸ್ವಾರ್ಥಿಗಳಿದಾರೋ ಅಷ್ಟೇ ಓಪನ್ ಮೈಂಡೆಡ್ ಆಗಿ ಸಹಾಯ ಮಾಡೋರು ಇದಾರೆ. ಯು ಶುಡ್ ಚೂಸ್ ಗುಡ್ ಫ್ರೆಂಡ್ ಅಷ್ಟೇ. ಈಗ ನನ್ನ ಒಂದು ಜೀವನದಲ್ಲಿ ತುಂಬಾ ಜನ ನನಗೆ ಸಹಾಯ ಮಾಡಿದವರು ಇದಾರೆ, ನಾನು ಅಂತವ್ರನ್ನೇ ಜಾಸ್ತಿ ಎತ್ತರವಾಗಿ ಇಟ್ಕೊಂಡಿದ್ದೀನಿ. ಬಟ್ ಕೆಲವರು ಹೇಳ್ತಾರೆ ಕಂಪ್ಲೇಂಟ್ ಮೆಟೀರಿಯಲ್ ಕೊಡಲ್ಲ, ತುಂಬಾ ಜಲಸ್ ಪಡ್ತಾರೆ, ಅದು ಅಂತವ್ರ ನೀವು ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಬೋದು. ಯಾರು ಹೆಲ್ಪ್ ಮಾಡ್ತಾರೆ ಮ್ಯೂಚುವಲ್ ಆಗಿ ನಿಮ್ಗಳಿಗೆ ಶೇರ್ ಮಾಡ್ತಾರೆ ಅಂತವ್ರ ಹತ್ರ ಜಾಸ್ತಿ ಒಡನಾಟ ಇಟ್ಕೊಂಡು, ಯಾರನ್ನು ದೂಷಣೆ ಮಾಡ್ಬೇಡಿ, ಅವ್ರು ಕೊಡ್ತಿಲ್ಲ ಇವ್ರು ಕೊಡ್ತಿಲ್ಲ ಅನ್ನೋದೆ ಗಾಸಿಪ್ಸ್ ಅವನ್ನೆಲ್ಲ ಟೈಮ್ ವೇಸ್ಟ್ ಮಾಡಿ ಕೊಡಿ. ಕೆಲವ್ರಿಗೆ ಮನೇಲಿ ಕುತ್ಕೊಂಡು ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ, ಅಥವಾ ಆರಾಮಾಗಿ ಜಾಸ್ತಿ ಓದ್ತಾರೆ, ಕೆಲವ್ರು ಲೈಬ್ರರಿಗೆ ಓದಿದ್ರೆ ಓದ್ತಾರೆ, ಡಿಪೆಂಡ್ಸ್ ಆನ್ ಯುವರ್ ಮೆಂಟಾಲಿಟಿ. ಸೊ ಅದನ್ನ ಅವರು ಲೈಬ್ರರಿಗೆ ಹೋದ್ರು ನಾನು ಓದ್ಬೇಕು, ಅಥವಾ ಮನೆಯಲ್ಲೇ ಓದ್ರು ನಾನು ಓದಿದ್ರೆ ಆಗುತ್ತೆ, ಅವೆಲ್ಲ ನಿಮ್ಗೆ ಯಾವ ಪರಿಸರದಲ್ಲಿ ಚೆನ್ನಾಗಿ ಓದ್ಲಿಕ್ಕೆ ಆಗುತ್ತೆ ಅದನ್ನ ಚೂಸ್ ಮಾಡ್ಕೊಳ್ಳಿ. ಈಗ ನಾನು ಲೈಬ್ರರಿ ನನ್ಗೆ ಆಗ್ಬಾರ್ದಿಲ್ಲ, ನಾನು ಇಷ್ಟು ಜರ್ನಿಲಿ 1 ಡೇನು ಕೂಡ ಲೈಬ್ರರಿಗೆ ಹೋಗಿಲ್ಲ, ನಾನು ನನ್ನ ರೂಮಲ್ಲೇ ಓದ್ಕೊಂತೀನಿ. ಸೊ ಡಿಪೆಂಡ್ಸ್ ಆನ್, ಕೆಲವ್ರ ಸ್ನೇಹಿತರು ಲೈಬ್ರರಿಗೆ ಓದಿದ್ರೆ ಚೆನ್ನಾಗಿ ಅವ್ರಿಗೆ ಇಂಟೆನ್ಸಿವ್ ಸ್ಟಡಿ ಆಗುತ್ತೆ. ಸೊ ಅವರ ಅವರ ಒಂದು ಮೈಂಡ್ ಸೆಟ್, ಇದು ಯಾವುದೋ ಒಂದು ಯೂನಿವರ್ಸಲ್ ರೂಲ್ ಏನಿಲ್ಲ. ಸೊ ನಿಮ್ಮ ಒಂದು ಮೈಂಡ್ ಸೆಟ್ ನಾ ಮೈನ್ಸ್ ಇದು ಪ್ರಿಲಿಮ್ಸ್ ಗೆ ನಾನು ಯಾಕೆ ಇಷ್ಟು ಡೀಟೇಲ್ಡ್ ಆಗಿ ಹೇಳದೆ ಅಂದ್ರೆ, ಇದು ಪ್ರಿಲಿಮ್ಸ್ ನೀವು ನೆಕ್ಸ್ಟ್ ಸ್ಟೇಜ್ ಹೋಗಕ್ಕಾಗತ್ತೆ. ಕ್ವಾಲಿಫೈ ಪೇಪರ್ ಸ್ಟಿಲ್ ನಿಮ್ಗೆ ಹೆಲ್ಪ್ ಆಗುತ್ತೆ, ಕಾನ್ಫಿಡೆಂಟ್ ಬರುತ್ತೆ. ನೀವು ಕೀ ಆನ್ಸರ್ ಬಿಟ್ಟಾಗ ತುಂಬಾ ಚೆನ್ನಾಗಿ ನಿಮ್ದು ಮಾರ್ಕ್ಸ್ ಬಂದಿದೆ ಅಂದ್ರೆ, ಕೀ ಆನ್ಸರ್ ಬಿಡೋಕ್ಕೂ ಮುಂಚೆನೆ ನೀವು ನೋಡ್ಕೊಂಡಾಗ ನಿಮ್ ಕಾನ್ಫಿಡೆಂಟ್ ಬಂತು ಅಂದ್ರೆ ನಿಮ್ಗೆ 100% ಆಗುತ್ತೆ ಅನ್ನೋ ಒಂದು ಇದು ಮಾತ್ರ ಮೈನ್ಸ್ ಗೆ ತುಂಬಾ ಎಫೆಕ್ಟಿವ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರ. ನಾವು ಬಾರ್ಡರ್ ಅಲ್ಲಿ ಇದೀನಿ ಯಾವ್ದು ಅಂದ್ರೆ ಆಲ್ಮೋಸ್ಟ್ ಅವ್ರ ರಿಸಲ್ಟ್ ಬಿಡಕ್ಕೆ 2 ತಿಂಗಳು ಆಗುತ್ತೆ, ಆ 2 ತಿಂಗಳು ತುಂಬಾ ವೇಸ್ಟ್ ಆಗೋಗುತ್ತೆ. ಓದಿದ್ರು ಕೂಡ ಅಷ್ಟು ಇಂಟೆನ್ಸಿವ್ ಇರೋದಿಲ್ಲ. ಅದಕ್ಕೆ ಪ್ರಿಲಿಮ್ಸ್ ಮಾತ್ರ ತುಂಬಾ ಚೆನ್ನಾಗಿ, ಮತ್ತೆ ಓದೋವಾಗ ಪ್ರಿಲಿಮ್ಸ್ ನ ಮೈನ್ಸ್ ಮೈಂಡ್ ಅಲ್ಲಿ ಇಟ್ಕೊಂಡೆ ಓದಿ. 80% ಪ್ರಿಲಿಮ್ಸ್ ಟಾಪಿಕ್ಸ್ ಮೈನ್ಸ್ ಬರುತ್ತೆ, ಅವೆಲ್ಲ ಸಿನಾಪ್ಟಿಕ್ ಮಾಡ್ಕೊಂಬಿಡಿ. ಸೊ ಅವಾಗ ನಿಮ್ಗೆ ಅಲ್ಲಿ ಒಂದು ಹೆಚ್ಚು ಒಂದು 40-50% 40% ನಿಮ್ಗೆ ಕಡಿಮೆ ಆಗುತ್ತೆ ಬರ್ಡನ್. ಸೊ ಅವು ರಿವಿಷನ್ ಮಾಡೋ ಲೆಕ್ಕಕ್ಕೆ. ನಾ ಮೈನ್ಸ್ ಬಂದ್ರೆ ಈಗ ಈ ಗೌರ್ಮೆಂಟ್ ನಿರ್ಧಾರ ಮಾಡಿದೆ ಆಪ್ಷನ್ ಇಲ್ಲ ಅಂತ. ಸೊ ಅದು ಆಕ್ಚುಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗೆ ಸ್ವಲ್ಪ ಹಿನ್ನಡೆ ಅಂತ ನನ್ನ ಭಾವನೆ. ಯಾಕಂದ್ರೆ GS ತುಂಬಾ ಸ್ಕೋರ್ ಮಾಡೋದು ಕನ್ನಡ ಮೀಡಿಯಂ ಅಲ್ಲಿ ಓದಂತ ಬರೆಯಂತ ವಿದ್ಯಾರ್ಥಿಗಳಿಗೆ ಆಗದಿಲ್ಲ ಅಂತಲ್ಲ, ಬಟ್ ಅವರೇ ಅದು
ಕಡಿಮೆ ಇದೆ. ಏನಕ್ಕೆ ಅಂತಂದ್ರೆ ಮೆಟೀರಿಯಲ್ ಅವೈಲಬಿಲಿಟಿ ತುಂಬಾ ಕಡಿಮೆ ನಮ್ದು. ಆಮೇಲೆ ಇಂಗ್ಲಿಷ್ ಅಲ್ಲಿ ಬರೆಯೋದಕ್ಕೂ ಕನ್ನಡದಲ್ಲಿ ಬರೆಯೋದಕ್ಕೂ ರೈಟಿಂಗ್ ಸ್ಪೀಡ್ ಕಡಿಮೆ. ಇದು ಮೋಸ್ಟ್ ಚಾಲೆಂಜಿಂಗ್. ನನ್ನ ಅನುಭವದಲ್ಲಿ 5 mains ಬರೆದಿದ್ದೀನಿ. 5 mains ಅಲ್ಲೂ ಕೂಡ ನಮ್ಮ ಹ್ಯಾಂಡ್ ರೈಟಿಂಗ್ ಮತ್ತೆ ಎಷ್ಟು ಮಾರ್ಕ್ಸ್ ನೀವು ಕಂಪ್ಲೀಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. 80% ಯಾರೋ ಓದಿರ್ತಾರೆ, ಎಲ್ಲಾರ್ಗು ಆನ್ಸರ್ ಗೊತ್ತಿರುತ್ತೆ. ಬರೀಲಿಕ್ಕೆ ಟೈಮ್ ಮ್ಯಾನೇಜ್ ಮಾಡ್ತೀರಾ? ನನಗೆ ಗೊತ್ತಿದೆ, ನನ್ನ ಸ್ನೇಹಿತರು ತುಂಬಾ ಜನ ಮಿನಿಮಮ್ 100-50-100 ಯಾರು ವಿತಿನ್ ಒಂದು 30-40 ಮಾರ್ಕ್ಸ್ ಬಿಟ್ಟಿದ್ದಾರೆ ಅಥವಾ 100 ಅಟೆಂಡ್ ಮಾಡಿ ಬಂದಿದ್ದಾರೆ ಅವ್ರಿಗೆ 100% ಒಂದು ಸೊ ಏನಾದ್ರೂ ಪೋಸ್ಟ್ ಆಗಿದೆ. ಯಾಕೆಂತಂದ್ರೆ ಮಾರ್ಕ್ಸ್ ನೀವು ಬರ್ದಂಗ್ ಕೊಡ್ತಾರೆ, ನೀವು ಎಲ್ಲ ಅಟೆಂಡ್ ಮಾಡ್ಬಿಟ್ರೆ ಅಂದ್ರೆ ಕ್ವಶನ್ ಟು ಆನ್ಸರ್ ಅದು ಏನು ವರ್ಡಿಂಗ್ಸ್ ಕೇಳಿರ್ತಾರೋ ಎಷ್ಟು ಪೇಜ್ ಅಲ್ಲಿ ಬರೀಬೇಕು ಅಂತೇಳಿ ಅಷ್ಟು ಬರೀಲೇ. ಹೌದು, ಸೊ ಸೇಮ್ ರೂಲ್ ಅದಕ್ಕೂ ಅಪ್ಲೈ ಮಾಡ್ಬೇಕು. ರಿವಿಷನ್ ಮಾಡೋದು ಇರಬಹುದು ಅಥವಾ ಪ್ಲಾನ್ ಮಾಡ್ಕೊಳೋದು ಇರ್ಬೋದು, ಎಲ್ಲಾವುದು ಸೇಮ್ ಫಿಲಿಮ್ಸ್ ಗೆ ಹೇಗೆ ಹೇಳೋದ್ನ ಹಾಗೆ ಮಾಡ್ಕೊಳ್ಳಿ. ರಿವಿಷನ್ ಮಾಡುವಾಗ ಫಸ್ಟ್ ಸೆಕೆಂಡ್ ರೀಡಿಂಗ್ ಸೆಕೆಂಡ್ ಥರ್ಡ್ ರೀಡಿಂಗ್ ಅದು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಒಂದೇನು ಅಂದ್ರೆ ರೈಟಿಂಗ್ ಪ್ರಾಕ್ಟೀಸ್. ನೀವು ಎಷ್ಟು ರೈಟಿಂಗ್ ಡೈಲಿ, ಈಗ ಎಸ್ಎ ಆರ್ ಆರ್ ಟಾಪಿಕ್ ಕೇಳ್ತಾರೆ, ಪಾರ್ಟ್ 1 ಪಾರ್ಟ್ ಬಿ, ಪಾರ್ಟ್ ಎ ಪಾರ್ಟ್ ಬಿ ಇದೆ. ಪಾರ್ಟ್ ಎಲ್ಲಿ ಕರ್ನಾಟಕ ರಿಲೇಟೆಡ್, ಪಾರ್ಟ್ ಬಿಲಿ ಇಂಟರ್ನ್ಯಾಷನಲ್ ಆರ್ ನ್ಯಾಷನಲ್. ನೀವು ನೀವು ಬೇಕಾದ್ರೆ ಲಾಸ್ಟ್ 2-3 ಕ್ವಶನ್ಸ್ ಪೇಪರ್ ಏನ್ ಬಂದಿದೆ ಅಂತ ನೀವು ಚೆಕ್ ಮಾಡಿ. ಕರೆಂಟ್ ಇವೆಂಟ್ಸ್ ಇರುತ್ತೆ, ಬಟ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಕೇಸ್ ಮೇನ್ ಸಿಲಬಸ್ ಏನಿದೆಯಲ್ಲ, ಜಿಯೋಗ್ರಫಿ, ಎಕನಾಮಿ ಅಥವಾ ಬೇರೆ ಬೇರೆ ಸೋಷಿಯಲ್ ಇಶ್ಯೂಸ್, ಕ್ವಾಲಿಟಿ, ಅದ್ರ ರಿಲೇಟೆಡ್ ಟಾಪಿಕ್ ಯಾವ್ದೋ ಒಂದು ತೆಗ್ದಿರ್ತಾರೆ. ಆ ಟಾಪಿಕ್ ಅಲ್ಲಿ ನಿಮ್ಗೆ 2 topics ಸಿಕ್ಕೇ ಸಿಗುತ್ತೆ. ಸೊ ನೀವೇನ್ ಮಾಡಿ ಅಂದ್ರೆ ಆ ತರ ಎಸ್ಎ ಟಾಪಿಕ್ಸ್ ವುಮೆನ್ ಎಂಪವರ್ಮೆಂಟ್ ಇದೆ ಅದು ನಮ್ ಸಿಲಬಸ್ ಅಲ್ಲಿ. ಸೊ ಈಗ ಮೊನ್ನೆ ಕೇಳಿದ್ರು ವಾಟರ್ ಲಿಂಕೇಜ್ ಹೇಗ್ ಮಾಡಬಹುದು, ಪಾವರ್ಟಿ ಕೇಳಿದ್ರು, ಅವು ಕೂಡ ನಮ್ಮಲ್ಲಿ ಸಿಲಬಸ್ ಅಲ್ಲಿ ಇರೋಂತ. ಸೊ ನೀವು ಚೂಸ್ ಮಾಡ್ಕೊಳ್ಳಿ ಇರೆಸ್ಪೆಕ್ಟಿವ್ ಆಫ್ ಎನಿ ಇದು, ನಿಮ್ಗೆ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ಜಾಸ್ತಿ ಮೆಟೀರಿಯಲ್ ಬರ್ಬೋದು, ಸ್ವಲ್ಪ ಕರೆಂಟ್ ಇಶ್ಯೂ ಇದೆ ಅನ್ನೋದು ಒಂದಷ್ಟು ಎಸ್ಎ ಪೇಪರ್ ಗೆ ಲಿಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಪೇಪರ್ ಅದೇ, ಅದನ್ನ ಒಂದು 1/2 hour ಯೋಚನೆ ಮಾಡಿ. ನೀವು ಇಷ್ಟು ಇವನ್ನೆಲ್ಲ ಯಾವಾಗ ಸ್ಟಾರ್ಟ್ ಮಾಡಿ, ಇದನ್ನ ಈ ಪೇಪರ್ನ ಎಲ್ಲ ಓದಾದ್ಮೇಲೆ ಈ ಪೇಪರ್ ಬರ್ಬೇಕು. ಬಟ್ ನೀವು ಅದು ಓದೋವಾಗ ಕಾನ್ಸಂಟ್ರೇಟ್ ಮಾಡ್ಕೊಂಡ್ಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಈಗ ಜಿಯೋಗ್ರಫಿ ಓದ್ತಿರ್ತೀರಾ, ಮೀನ್ಸ್ ಗೆ ಎಕನಾಮಿಕ್ಸ್ ಓದ್ತಿರ್ತೀರಾ, ಪಾಲಿಟಿ ಓದ್ತಿರ್ತೀರಾ, ಆ ಓದೋವಾಗ ನಿಮ್ಗೆ ಯಾವ್ದೋ ಒಂದು ಟಾಪಿಕ್ ಎಸ್ಐಗೆ ಇದು ತುಂಬಾ ಚೆನ್ನಾಗಿದೆ, ಈ ಕರೆಂಟು ಕೂಡ ಲಾಸ್ಟ್ 1 year ಇಂದ ಇದು ಇಶ್ಯೂ ಇದೆ, ಅವನ್ನ ಒಂದ್ ಕಡೆ ಲಿಸ್ಟ್ ಮಾಡ್ತಾ ಹೋಗಿ. ಒಂದು ನಿಮ್ಗೆ ಒಂದು 60-70 ಆರಾಮ್ಸೆ ಸಿಗುತ್ತೆ ಏನೋ ಟಾಪಿಕ್ಸ್ ಅವುಗಳಿಗೆ. ಅಲ್ಲಿ ಓದೋವಾಗ ಸ್ವಲ್ಪ ತುಂಬಾ ಎಲಾಬ್ರೇಟ್ ಆಗಿ ಸಿನಾಪ್ಟಿಕ್ ಮಾಡ್ತೀನಿ, ಅದಕ್ಕೆ ಒಂದು 4-5 pages ಸಿನಾಪ್ಟಿಕ್ ಮಾಡ್ತೀನಿ, ಎಸ್ಎ ಮೈಂಡ್ ಅಲ್ಲಿ ಇಟ್ಕೊಂಡು ಅದನ್ನ ಪ್ರತಿ ದಿವಸ ನೀವು ಎಸ್ಎ ಬರೀ. ಈಗ ರೈಟಿಂಗ್ ಪ್ರಾಕ್ಟೀಸ್ ಗೆ ನೀವು GS ಪೇಪರ್ಸ್ ನ ಎಲ್ಲ ಬರೀಲಿಕ್ಕೆ ಟೆಸ್ಟ್ ಸೀರೀಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನಿಮ್ಗೆ ಕಾನ್ಫಿಡೆಂಟ್ ಬರ್ದಿದ್ದು ಎಕ್ಸಾಮ್ ಅಲ್ಲಿ ಹೋಗಿ ಬರೀಲಿಕ್ಕೆ ನಿಮ್ಗೆ ಭಯ ಆಗ್ತಾ ಇರುತ್ತೆ, ನಾನು ಏನು ಓದಿಲ್ಲ ಅಲ್ಲಿ ಎಕ್ಸಾಮ್ ಅಲ್ಲಿ ಬರೆದ್ರೆ ತಪ್ಪು ಬರಿತೀನಿ ಅಥವಾ ಏನ್ ಕಂಪ್ಲೀಟ್ ಮಾಡೋದಿಲ್ಲ, ಆಮೇಲೆ ಡಿಮೋಟಿವ್ ಆಗಿ ಹೋಗ್ತೀರಿಯಾ. ಸೊ ನನ್ಗೆ ಆ ಒಂದು ಬೈಕ್ಗೆ ನೀವು ಯಾರು ಎಕ್ಸಾಮ್ ತಗೊಳಕ್ ಹೋಗೋದಿಲ್ಲ. ಎಷ್ಟೋ ಜನ ನೋಡಿದೀನಿ, ಕೆಲವರು ತಗೊಂತಾರೆ ಬಟ್ ಸ್ಟಿಲ್ ಅವ್ರದ್ದು ಕೂಡ ಸಕ್ಸಸ್ ಆಗಿಲ್ಲ. ಯಾಕೆ ಸಕ್ಸಸ್ ಆಗಿಲ್ಲ ಅಂದ್ರೆ ಅವ್ರು ಓದ್ಬಿಟ್ಟು ಬರೆಯಲ್ಲ, ಏನೋ ಬರೀಬೇಕು ಪ್ರಾಕ್ಟೀಸ್ ಅದು ಹಾಕೋದ್ ಬೇಡ ಅಂದ್ರೆ ನೀವು ಮನೆಯಲ್ಲೇ ಕುತ್ಕೊಂಡು ಡೈಲಿ. ಈಗ ಅಲ್ಲಿ ಟೆಸ್ಟ್ ಸೀರೀಸ್ ಎಲ್ಲ ಲಾಸ್ಟ್ ಲಾಸ್ಟ್ ಅಲ್ಲಿ ಇರ್ತಾರೆ, ನೀವು ಕನ್ನಡ ಮೀಡಿಯಂ ಅವರು ಎಕ್ಸ್ಪೆಷಲಿ ಫಸ್ಟ್ ಡೇ ಇಂದ ಪ್ರಿಲಿಮ್ಸ್ ಆದ ತಕ್ಷಣ ನೆಕ್ಸ್ಟ್ ಡೇ ಇಂದ ಬರೀಲಿಕ್ಕೆ ಪ್ರಾಕ್ಟೀಸ್ ಮಿನಿಮಮ್ 1-15 pages ಬರೀ. ಯಾಕೆಂತಂದ್ರೆ ಒಂದ್ ಎಸ್ಸೆಗೆ ನಮ್ಮ ಒಂದು ಸ್ಪೀಡ್, ನನ್ನ ಅನುಭವದಲ್ಲಿ ಒಂದು ಸ್ಪೀಡ್ ಏನಿದೆ, ಒಂದು ಪೇಜ್ ಅಲ್ಲಿ 100 words ಬಂದ್ರೆ 3 hours ಗೆ ನಾವು 30 pages ಬರಿಬೋದು ಅಷ್ಟೇ. ಏನೋ ತುಂಬಾ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಮೇಂಟೈನ್ ಮಾಡ್ಕೊಂಡು ನೀಟಾಗಿ 100 words ಒಂದ್ ಪೇಜ್ ಅಲ್ಲಿ ಕರೆಕ್ಟ್ ಆಗಿ ಬರೋ ತರ ಇದ್ರೆ 80 words ಆದ್ರೆ ಒಂದ್ 2 pages ಜಾಸ್ತಿ ಆಗ್ಬಹುದು. 100 words ಒಂದ್ ಪೇಜ್ ಅಲ್ಲಿ ಆರಾಮ್ ಬರುತ್ತೆ. ಆ ರೀತಿ ಬರೆಯೋ ರೀತಿ ಬರೆದ್ರೆ 30 pages ಬರಿಬೋದು ಅಷ್ಟೇ. ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ದಪ್ಪ ಮಾಡಿ ಅಕ್ಷರ ಒಂದು 70 words ತಂದು ಸ್ವಲ್ಪ ಸ್ಪೀಡ್ ಮಾಡಿದ್ರೆ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಕೆಟ್ಟರೆ ಇನ್ನೊಂದು 3-4 pages ಜಾಸ್ತಿ ಆಗ್ಬೋದು 100 words ಅಲ್ಲಿ, ಅಥವಾ ನೀವು 70 words ಬರೆದ್ರೆ ಜಾಸ್ತಿ ಪೇಜಸ್ ಆಗುತ್ತೆ. ಆಮೇಲೆ ಜಾಸ್ತಿ ಪೇಜಸ್ ಆಗ್ಬಿಟ್ರೆ ಈ 60-50 words ಬರೆದ್ಬಿಟ್ಟು ನಾನು ಜಾಸ್ತಿ ಪೇಜಸ್ ಬರಿತೀನಿ ಅಂತ, ಅಥವಾ 100 words ಒಂದು ಪೇಜ್ ಬರ್ತೀನಿ, ಅದೇನೂ ಮ್ಯಾಟರ್ ಆಗೋದಿಲ್ಲ. ಕಂಟೆಂಟ್ ಅಷ್ಟೇ ಮ್ಯಾಟರ್ ಆಗುತ್ತೆ. ಸೊ ಮತ್ತೆ ಎಲ್ಲದಕ್ಕಿಂತ ಮ್ಯಾಟರ್ ಆಗೋದು ಎಲ್ಲಾ ಟಾಪಿಕ್ ಅಟೆಂಡ್ ಮಾಡಿದೀರಾ. ನೀವು ಬೇಕಾದ್ರೆ ಯಾರನ್ನಾದ್ರೂ ಕೇಳಿ, ಕನ್ನಡ ಮೀಡಿಯಂ ಅಲ್ಲಿ 80% ಮೆಂಬರ್ಸ್ 100% ಮಾಡ್ತಾರೆ. ಸೊ ಯಾತಕ್ಕೆ ಅಂತಂದ್ರೆ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್, ಸ್ಪೀಡ್ ಆಗುದಿಲ್ಲ ನಮ್ಮ ಕನ್ನಡ. ಇಂಗ್ಲಿಷ್ ತರ ಜಾಯಿಂಟ್ ಹ್ಯಾಂಡ್ ರೈಟಿಂಗ್ ಅಲ್ಲ, ಒಂದ್ ಅಕ್ಷರ ಬರೆಯುವಾಗ 2-3 ಸಲ ಎದುರಿಸ್ಬೇಕು, ಕೈ ಪೇನ್ ಬರುತ್ತೆ. ಪ್ರಾಕ್ಟೀಸ್ ನಾನ್ ಪ್ರಾಕ್ಟೀಸ್ ನಂಬ್ತಿರೋ ಲಾಸ್ಟ್ ಎಕ್ಸಾಮ್ಗೆ 1000 pages ಆಲ್ಮೋಸ್ಟ್ ಮೋರ್ ದನ್ 1000 pages ನಾನು ಬರ್ದಿದ್ದೀನಿ ಪ್ರಾಕ್ಟೀಸ್ಗೆ.
ಟಾಪಿಕ್ ಇಟ್ಕೊಂಡು ಅದನ್ನ ರೆಡಿ ಮಾಡ್ಕೊಬೇಕು ಟಾಪಿಕ್ ನ ಹಿಂದಿನ ದಿವಸ. ಸೊ ಮಾರ್ನಿಂಗ್ ಅಥವಾ ನಿಮ್ಗೆ ಯಾವಾಗ ಬೋರ್ ಅನ್ಸುತ್ತೆ ಅವಾಗ ಒಂದು ಟೈಮಿಂಗ್ಸ್ ಇಟ್ಕೊಂಡು, ಟೈಮ್ ಟೇಬಲ್ ಇಟ್ಕೊಂಡು, ಮತ್ತೆ ಟೈಮ್ ಸೆಟ್ ಮಾಡ್ಕೊಂಡು 15 ಪೇಜ್ ಒಂದ್ ಅಂಡ್ ಹಾಫ್ ಅವರ್ ಅಂದ್ರೆ 100 ವರ್ಡ್ಸ್ ಪರ್ ಇದಕ್ಕೆ ಪೇಜ್ಗೆ. ಅದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ. ಇದರಿಂದ ಅಡ್ವಾಂಟೇಜ್ ಒಂದ್ ಪೇಪರ್ ಸೈಮಲ್ಟೇನಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇರ್ತೀರಿ. ಎಸ್ಎ ಬರೆಯ ಒಂದು ಮೆಥಡ್, ಒಂದ್ ಪೇಪರ್ ಸಂಪೂರ್ಣ ಒಂದ್ ಪೇಪರ್. ನೀವು ಜಿ ಎಸ್ ಗೆ ಫಸ್ಟ್ ಪೇಪರ್ ಏನಿದೆ ಅಂದ್ರೆ ಸೆಕೆಂಡ್ ಪೇಪರ್ ಹಿಸ್ಟ್ರಿ ಎಕನಾಮಿಕ್ಸ್ ಎಲ್ಲ ಬರೋದು ಹೆಚ್ಚು ಕಡಿಮೆ ನೀವು 2 ತಿಂಗಳು ಓದ್ಬೇಕು ಅಷ್ಟೇ. ಎಸ್ಎನು ಅದೇ ತರ ಒಂದ್ ಪೇಪರ್ ನೀವು ಅಷ್ಟೆಲ್ಲ ಓದಿದ್ರು ಕೂಡ ನೀವು 100 ಬಂದ್ರೆ ಬೆಸ್ಟ್ ಸ್ಕೋರ್ ಆ ಪೇಪರ್ ಯಾವ್ದು ಹಿಸ್ಟ್ರಿ ಇರೋ ಅಂತ ಪೇಪರ್. ಬಟ್ ಎಸ್ಎ ನೀವು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಮೋರ್ ದನ್ 50 ಮೋರ್ ದನ್ 60 ಎಲ್ಲ ತೆಗಿಯಕ್ ಅವಕಾಶ ಇದೆ. ಸೊ ಎರಡ್ ಅಡ್ವಾಂಟೇಜ್ ಎಸ್ಎ ಪ್ರಿಪೇರ್ ಆದ್ರೆ, ಒಂದು ಸ್ಕೋರಿಂಗ್ ಪೇಪರ್, ಎರಡನೇದು ಡೈಲಿ ಬರೆಯೋದು ಪ್ರಾಕ್ಟೀಸ್ ಮಾಡ್ದಂಗ ಆಗುತ್ತೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗೆ. ಸೊ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಸೊ ಹಂಗಾಗಿ ಎಸ್ಎಗೆ ಫಸ್ಟ್ ಡೇ ಇಂದಾನೆ ಪ್ರಯತ್ನ ಮಾಡ್ಬೇಕು ಬರೀಲಿಕ್ಕೆ. ಏನಕ್ಕೆ ಅಂದ್ರೆ ಎರಡು ಸೈಮಲ್ಟೇನಿಯಸ್ ಆಗುತ್ತೆ. ಇನ್ನ ಫಸ್ಟ್ ಪೇಪರ್ ಹಿಸ್ಟ್ರಿ ಎಕನಾಮಿ ಮತ್ತೆ ಸೋಷಿಯಾಲಜಿ ಆ ಮೂರು ಪಾರ್ಟ್ ಇರುವಂತ ಒಂದ್ ಪೇಪರ್ ಇದೆ. ಸೋಷಿಯಾಲಜಿ ವೆರಿ ಗುಡ್ ಸ್ಕೋರಿಂಗ್ ಸಬ್ಜೆಕ್ಟ್, ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೋಷಿಯಾಲಜಿ ಬುಕ್ಸ್ ನ ಓದಿ, ಚಾನಶಂಕರ್ ಅವರು ಬರ್ದಿರೋ ಬುಕ್ಗಳು, ಒಂದು ನಿಮಗೆ ಒಂದು ಒಪಿನಿಯನ್ ಸಿಗುತ್ತೆ. ಆ ಒಪಿನಿಯನ್ ಬೇಸ್ ಮೇಲೆ ನೆಟ್ ಅಲ್ಲಿ ಒಂದಷ್ಟು ಸರ್ಚ್ ಮಾಡಿ, ಕೆಲವೊಂದು ಟಾಪಿಕ್ಸ್ ಗಳಿಗೆ ಮಾಹಿತಿ ಇಲ್ಲ, ಕೆಲವೊಂದು ಸ್ಪರ್ಧಾ ಚೈತ್ರ ಪಬ್ಲಿಕೇಶನ್ ಅವ್ರು ಬಿಟ್ಟಿದ್ದಾರೆ, ಅದರಲ್ಲೂ ಚೆನ್ನಾಗಿದೆ ಮಾಹಿತಿಗಳು. ಸೊ ಅಲ್ಟಿಮೇಟ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಡೆಫಿನೇಷನ್ಸ್, ಪ್ರತಿ ಟಾಪಿಕ್ ಎರಡು ಡೆಫಿನೇಷನ್ ಬೈ ಹಾರ್ಟ್ ಮಾಡಿ. ಸೋಷಿಯಾಲಜಿ ಲೆಕ್ಚರರ್ಸ್ ಮೈಂಡ್ ಸೆಟ್ ಏನು ಅಂದ್ರೆ, ಯಾಕಂದ್ರೆ ನನಗೆ ತುಂಬಾ ಅವ್ರ ಜೊತೆ ಒಡನಾಟ ಇದೆ, ಅವ್ರು ಪ್ರತಿ ಟಾಪಿಕ್ ಒನ್ ಆರ್ ಟು ಡೆಫಿನೇಷನ್ ಬರೀಬೇಕು ಅಂತ ಹೇಳ್ತಾರೆ ಆಥರ್ಸ್ ಹೇಳಿರುವಂತ ಡೆಫಿನೇಷನ್ಸ್ ಸೋಷಿಯಾಲಜಿಗೆ. ಸೊ ಅದನ್ನ ಬೈಟ್ ಮಾಡ್ಕೊಳ್ಳಿ ಎಲ್ಲಾ ಟಾಪಿಕ್, ಅದ್ರದ್ ರಿಲೇಟೆಡ್ ಪಾಯಿಂಟ್ ಬರೀರಿ. ಒಂದ್ ಪಾಯಿಂಟ್ ನಿಮ್ಗೆ 15 ಮಾರ್ಕ್ಸ್ ಇಲ್ಲ 12.5 ಮಾರ್ಕ್ಸ್ ಏನ್ ಕ್ವಶನ್ ಬರುತ್ತೆ, ಒಂದು ಹೆಡ್ಡಿಂಗ್ ಬರೋದು, ಒಂದ್ ಲೈನ್ ಎಕ್ಸ್ಪ್ಲನೇಷನ್ ಬರೀಬೇಕು. ಸೊ ಒಳ್ಳೆ ಸ್ಕೋರ್. ಸೊ ನಿಮ್ಗೆ ಒಂದ್ 15 ಪಾಯಿಂಟ್ ಇದೆ ಅಂತಂದಾಗ ಒಂದೂವರೆ ಲೈನ್ ಅಥವಾ ಒಂದ್ ಲೈನ್ ಅಲ್ಲಿ ಬರೀರಿ. ಸೊ ನಿಮ್ ಹತ್ರ ಒಂದ್ 5-6 ಪಾಯಿಂಟ್ ಬುಕ್ಗಳಲ್ಲಿ ಸಿಕ್ಕಿರೋದೇ ಅಷ್ಟು, ಅಥವಾ ಒಂದ್ 8 ಪಾಯಿಂಟ್ ಇದೆ ಅಂದ್ರೆ 2 ಲೈನ್ ಎಕ್ಸ್ಪ್ಲನೇಷನ್ ಮಾಡಿ, ಶಾರ್ಟ್ ಮಾಡಿ ಹೆಡ್ಡಿಂಗ್ ಕುಡಿಯ 3 ಲೈನ್ಸ್ ಎಕ್ಸ್ಪ್ಲನೇಷನ್. ತುಂಬಾ ಚೆನ್ನಾಗಿ ಸ್ಕೋರ್ ಆಗಂತ ನನಗೂ ಚೆನ್ನಾಗಿ ಸ್ಕೋರ್ ಆಗಿ ಆ ಪೇಪರ್ ಅಲ್ಲಿ ಚೆನ್ನಾಗಿ ಸ್ಕೋರ್. ಆಮೇಲೆ ಎಕನಾಮಿಕ್ಸ್ ತುಂಬಾ ಲೆಂತಿ ಇದೆ ಅದು ಸಿಲಬಸ್, ಅದು ಕೂಡ ಇವೆಂಟ್ಸ್ ಎಕನಾಮಿಕ್ ಸರ್ವೆ ಮತ್ತೆ ಚಾನಶಂಕರ್ ಇವ್ರು ಬೇರು ಎಚ್ ಆರ್ ಕೆ ಬುಕ್ ಅಲ್ಲಿ ಮತ್ತೆ ಜೆ ಎನ್ ಕೆಂಪಣ್ಣ ಬುಕ್ ಅವುಗಳೆಲ್ಲ ಕವರ್ ಆಗುತ್ತೆ, ಅದನ್ನ ಡಿಪೆಂಡ್ ಆಗುತ್ತೆ. ಹಿಸ್ಟ್ರಿಗೆ ಪ್ರಿಲಿಮ್ಸ್ ಗೊತ್ತಿರೋ ಬುಕ್ಸ್ ಗಳೇ, ಬಟ್ ತುಂಬಾ ಕಡಿಮೆ ಸಿಲಬಸ್, ಬಟ್ ತುಂಬಾ ಲೆಂತಿ ಸಿಲಬಸ್ ಇದೆ. ಅದನ್ನ ಒಂಚೂರು ಪ್ಲಾನ್ ಮಾಡ್ಕೊಂಡು ಇದ್ ಮಾಡಿ. ನೆಕ್ಸ್ಟ್ ಪೇಪರ್ ಜಿಯಾಗ್ರಫಿ ಪಾಲಿಟಿ ಮತ್ತೆ ಪಬ್ಯಾಡ್ ಇರೋಂತ ಪೇಪರ್, ಅದು ಒಳ್ಳೆ ಸ್ಕೋರಿಂಗ್ ಪೇಪರ್. ಸೊ ಅದಕ್ಕೆ ಜಿಯಾಗ್ರಫಿ ಅಂತಕ್ಕೂ ನಾನು ಹಿಸ್ಟ್ರಿ ಸಾರಿ ಕರ್ನಾಟಕ ಜಿಯಾಗ್ರಫಿ, ಇಂಡಿಯಾ ಜಿಯಾಗ್ರಫಿ, ವರ್ಲ್ಡ್ ಜಿಯಾಗ್ರಫಿ ಎರಡೆರಡು ಚಾಪ್ಟರ್ ಇದೆ, 6 ಚಾಪ್ಟರ್. ಸೊ ಪ್ರತಿ ಇದಕ್ಕೂ ನಾನು 3-3 ಪೇಜ್ ಸಿನಾಪ್ಟಿಕ್ ಮಾಡ್ಕೊಂಡಿದ್ದೆ. ಅದು ಜಸ್ಟ್ 2 ಪೇಜ್ ಅಲ್ಲಿ ಎಲ್ಲ ಜಿಯಾಗ್ರಫಿ ಏನಿದೆ ಅದನ್ನೆಲ್ಲ ಆ ಪಾಯಿಂಟ್ಸ್ ಬರ್ಕೊಂಡು ಕಾನ್ಸೆಪ್ಟ್ ಅದ ಏನು ಅನ್ನೋದ್ ಮೀನಿಂಗ್ ಅರ್ಥ ಆಡ್ಕೊಂಡು ಕೆಲವೊಂದು ಫ್ಯಾಕ್ಚುಯಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಯಾಲಿನಿಟಿ ಇತ್ತು, ಏನೋ ನಮ್ಮ ಉಪ್ಪಿನಂಶ ಸಮುದ್ರದಲ್ಲಿ ರಿಲೇಟೆಡ್ ಅದು ಡಿಸೈಡಿಂಗ್ ಫ್ಯಾಕ್ಟರ್ ಏನು ಅಂತ ನಾವು ಕ್ವಶನ್ ಇತ್ತು. ಅದಕ್ಕೆ ವರ್ಲ್ಡಲ್ಲಿ ಎಷ್ಟು ಆವರೇಜ್ ಇದೆ, ಉಪ್ಪಿನಂಶ ಲವಣತೆ ಎಷ್ಟಿದೆ, ಅದ್ರಲ್ಲಿ ಏನೇನೆಲ್ಲ ಅಂಶ ಇರುತ್ತೆ ಲವಣತೆಯಲ್ಲಿ ಯಾವ್ದಾವ್ದು ಇರುತ್ತೆ, ಪ್ಲಸ್ ಹೈಯೆಸ್ಟ್ ಯಾವ್ದು, ಅದೆಲ್ಲ ಒಂದು ಇಂಟ್ರೊಡಕ್ಷನ್ ಪಾರ್ಟ್. ಆ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಯಾವ್ದು ಬರುತ್ತೆ, ಸೊ ನಮ್ದು ಓಷನ್ ಮೂಮೆಂಟ್ಸ್, ಮತ್ತೆ ವಿಂಡ್ ಮೂಮೆಂಟ್ಸ್, ಮತ್ತೆ ಮಳೆ ಬೀಳುವಂಥದ್ದು, ಮತ್ತೆ ಎಲ್ಲಿ ಯಾವ ಪ್ರದೇಶದಲ್ಲಿ ಇದೆ ಅಂತ ಇದೆ ಅಂತ, ಈಕ್ವಿಟರ್ ಹತ್ರ ಇದೆಯಾ ಅಥವಾ ಇನ್ನು ಮೇಲೆ ಇದೆಯಾ, ಅದು ಡಿಸೈಡಿಂಗ್ ಫ್ಯಾಕ್ಟರ್ಸ್. ಆ ಒಂದು 7 ಪಾಯಿಂಟ್ ಏನೋ ಸಿಗುತ್ತೆ ನಿಮ್ಗೆ, ಯಾವುದು ರನ್ ಆಗ್ಬೇಕು, ಆ ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಎಕ್ಸ್ಪ್ಲನೇಷನ್ ನೀವು ಬರೀತಿರೋ ಒಂದು 3-4 ಲೈನ್ಸ್. ಸೊ ಅದ್ ಬರೆದ್ರೆ ನಿಮ್ಗೆ ಔಟ್ ಆಫ್ 12.5 ಮಾರ್ಕ್ಸ್ ಅಥವಾ 15 ಮಾರ್ಕ್ಸ್ ಕ್ವಶನ್ ಹೇಗೆ ಬರುತ್ತೋ ಹಾಗೆ 80% ಮಾರ್ಕ್ಸ್ ಸಿಗುತ್ತೆ ಜಿಯಾಗ್ರಫಿ. ಜಿಯಾಗ್ರಫಿ ಮೋಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ ಜಿ ಎಸ್ ಅಲ್ಲಿ. ಸೊ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಕೋರಿಂಗ್ ಆಗುವಂಥದ್ದು ಪಬ್ಯಾಡು. ಪಬ್ಯಾಡು ಅದರಲ್ಲಿ ಸ್ವಲ್ಪ ಡಯಾಗ್ರಾಮ್ಸ್ ಮತ್ತೆ ಕಾನ್ಸೆಪ್ಟ್ಸ್, ಪಾಯಿಂಟ್ಸ್, ಸ್ವಲ್ಪ ಆಥರ್ ನೇಮ್ ಅವೆಲ್ಲ ಕೋಟ್ ಮಾಡಿ ಅದು ಸ್ಪರ್ಧಾ ಚೈತ್ರದವ್ರು ಬರ್ದಿದ್ದಾರೆ ಅದ್ರ ಬಗ್ಗೆ, ಅದನ್ನ ಡಿಪೆಂಡ್ ಹಾಕ್ಬಹುದು. ಫಸ್ಟ್ ಪೇಪರ್ಗೆ ಜಿಯಾಗ್ರಫಿ ಹಿಸ್ಟ್ರಿ ತುಂಬಾ ಲೆಂತಿ ಪೇಪರ್ ಇದೆ ಅಂದಲ್ಲ, ಅದರಲ್ಲಿ ಸ್ಪರ್ಧಾ ಚೈತ್ರ ಪಬ್ಲಿಕೇಶನ್ ಬರ್ದಿದ್ದಾರೆ. ಸೊ ಅದು ಡಿಪೆಂಡ್ ಆಗ್ಬಹುದು ಎಲ್ಲ ಟಾಪಿಕ್ ವೈಸ್ ಮಾಡಿದ್ದಾರೆ. ಇನ್ನ ಸೆಕೆಂಡ್ ಪೇಪರ್ ಹಿಸ್ಟ್ರಿ ಸಾರಿ
ಜಿಯೋಗ್ರಫಿ ಪಾಲಿಟಿ ಮತ್ತೆ ಕಾನ್ಸ್ಟಿಟ್ಯೂಷನ್. ಪಾಲಿಟಿ ಆಸ್ ಯೂಶುವಲ್ ಲಕ್ಷ್ಮೀಕಾಂತ್ ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡದಲ್ಲಿ ಗಂಗಾಧರ್ ಸಾಕಾಗುತ್ತೆ. ಅದರಲ್ಲಿ ಮತ್ತೆ ಪಬ್ಬೆ ಅಡಿಗೆ ಬರೆದಿದ್ದಾರೆ ಬುಕ್ ಸ್ಪರ್ಧಾ ಚಿತ್ರ, ನೀವು ಅದನ್ನೇ ಓದ್ಬಹುದು. ಇನ್ನ ಎನ್ವೈರನ್ಮೆಂಟ್ ಎಥಿಕ್ಸ್, ಎನ್ವೈರನ್ಮೆಂಟ್ ಎನ್ವೈರನ್ಮೆಂಟ್ ಅಲ್ಲಿ ಸಾರಿ ಸೈನ್ಸ್ ಪೇಪರ್ ಅಲ್ಲಿ ಸೊ ಒಂದಷ್ಟೆಲ್ಲ ಜನರಲ್ ಟಾಪಿಕ್ಸ್ ಇದೆ. ಸೊ ಅವುಗಳಿಗೆಲ್ಲ ಈಗ ಬುಕ್ಸ್ ಗಳು ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ. ಅದು ತುಂಬಾ ಸ್ಕೋರ್ ಸಬ್ಜೆಕ್ಟ್. ನನಗೆ 2014 ಬ್ಯಾಚ್ ಅಲ್ಲಿ ನನ್ನ ಫ್ರೆಂಡ್ಸ್ ಕೆಲವರು 200 ವರ್ಗು ಅದು ತುಂಬಾ ಈಸಿ ಇತ್ತು. ಲಾಸ್ಟ್ ಟೈಮ್ ಸ್ವಲ್ಪ ಈಸಿ ಬಟ್ ತುಂಬಾ ಕ್ವಶನ್ಸ್, ಒಂದ್ ಕ್ವಶನ್ ಅಲ್ಲಿ 3 ಕ್ವಶನ್ಸ್ ಕ್ಲಬ್ ಮಾಡಿ ಕೇಳಿದ್ರು, ಹಾಗಾಗಿ ಎಲ್ಲಾರ್ಗು ಅದನ್ನ ಅಟೆಂಡ್ ಮಾಡಕ್ ಆಗಿಲ್ಲ. ಹಂಗಾಗಿ ಸ್ವಲ್ಪ ಕಡಿಮೆ ಆಯ್ತು ಸ್ಕೋರ್, ಬಟ್ ಸ್ಟಿಲ್ ಗುಡ್ ಸ್ಕೋರಿಂಗ್ ಸಬ್ಜೆಕ್ಟ್ ಕಂಪೇರ್ ಟು ಹಿಸ್ಟ್ರಿ ಪೇಪರ್ ಕಂಪೇರ್ ಮಾಡಿದ್ರೆ, ಹಿಸ್ಟ್ರಿ ಎಕನಾಮಿ ಇರೋ ಕಂಪೇರ್ ಮಾಡಿದ್ರೆ ತುಂಬಾ ಸ್ಕೋರಿಂಗ್ ಆಗುವಂತದ್ದು. ಸೊ ಅದನ್ನ ತುಂಬಾ ಚೆನ್ನಾಗಿ ನೋಡಿ, ಈವನ್ ನಾನ್ ಸ್ಟೂಡೆಂಟ್ಸ್ ಆರಾಮ್ ಅಟೆಂಡ್ ಮಾಡಬಹುದು. ಅದೇ ಇಟ್ ಇಸ್ ತರ ಏನೋ ತುಂಬಾ ಟೆಕ್ನಿಕಾಲಿಟಿ ಇಲ್ಲ, ಅದು ಎನ್ವೈರನ್ಮೆಂಟಲ್ ಪೇಪರ್ ಇದೆ, ಅದು ತುಂಬಾ ಸ್ಕೋರಿಂಗ್ ಆಗುವಂತದ್ದು, ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾ ಎಥಿಕ್ಸ್ ಎಥಿಕ್ಸ್ ಪೇಪರ್ ಫಿಲಾಸಫಿ ನಂದು ಆಪ್ಷನಲ್ ಇದ್ದಿದ್ದು, ಸ್ವಲ್ಪ ನಮ್ಗೆ ಲಿಂಕ್ ಇರುತ್ತೆ. ನೀವೇನ್ ಮಾಡಿ ಅಂದ್ರೆ ಸ್ಟ್ರಾಟಜಿ, ಅದಕ್ಕೆ ಫಸ್ಟ್ ಪ್ರತಿಯೊಂದು ಟಾಪಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಏನದು ಅರ್ಥ ಅಂತ. ಅದರಲ್ಲಿ ಫೀಚರ್ಸ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಅಥವಾ ನಿಮ್ಮ ಸಜೆಷನ್ಸ್ ಅವೆಲ್ಲ ಆಮೇಲೆ ಕೊಡ್ಬಹುದು. ಗವರ್ಮೆಂಟ್ ಇನಿಷಿಯೇಟಿವ್ಸ್ ಒಂದಕ್ಕೂ ತಗೊಂಬೋದು ನೀವು. ಫಾರ್ ಎಕ್ಸಾಂಪಲ್ ಇಂಟಿಗ್ರಿಟಿ ಅಂತ ಟಾಪಿಕ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಹೇಗೆ ಅದು ಇಂಪಾಕ್ಟ್ ಕ್ವಶನ್ ಬರ್ತದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೀವು ಫಸ್ಟ್ ಮೀನಿಂಗ್ ಗೊತ್ತಿರಬೇಕು, ಅದರ ಫೀಚರ್ ಗೊತ್ತಿರಬೇಕು, ಅದರ ಅಡ್ವಾಂಟೇಜ್ ಗೊತ್ತಿರಬೇಕು. ಗವರ್ಮೆಂಟ್ ಇನಿಷಿಯೇಟಿವ್ಸ್ ತಗೊಂಡು, ಗವರ್ಮೆಂಟ್ ಇನಿಷಿಯೇಟಿವ್ಸ್ ಅಂದ್ರೆ ಆಂಟಿ ಕರಪ್ಷನ್ ಲಾ ಆಕ್ಟ್ ಮಾಡಿದ್ದಾರೆ, ಇಂಟಿಗ್ರಿಟಿ ಟ್ರೈನಿಂಗ್ಸ್ ನಡೀತಾ ಇದಾರೆ, ಏನೋ ಇಂಟಿಗ್ರಿಟಿ ಹೇಗಿರ್ಬೇಕು ಅಂತ ಮೋಟಿವೇಶನ್ ಅಥವಾ ಎಥಿಕಲ್ ರಿಲೇಟೆಡ್ ಎಥಿಕ್ಸ್ ರಿಲೇಟೆಡ್ ಟ್ರೈನಿಂಗ್ಸ್ ಆಗ್ತಾ ಇದೆ ಈಗ ಏನೋ. ಸೊ ಆ ರೀತಿ ಗವರ್ಮೆಂಟ್ ಇನ್ಯಾವ್ದಾದ್ರು ಸ್ಕೀಮ್ಸ್ ತಂದಿದಾರಾ ಅಥವಾ ಆಕ್ಟ್ಸ್ ಅಮೆಂಡ್ಮೆಂಟ್ ಆಗಿದೆಯಾ ಇಂಟಿಗ್ರಿಟಿ ಮೇಂಟೈನ್ ಮಾಡೋದಕ್ಕೆ. ಇಂಟಿಗ್ರಿಟಿ ಅಂದ್ರೆ ನೀವು ಒಂದು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಅಂದ್ರೆ ನಮ್ಮ ಮಾತು ನಡೆದು ಯಾವ್ದು ಒಂದೇ ಇರಬೇಕು, ಕಾಯವಾಚ ಮನಸ್ಸ ಒಂದೇ, ಒಂದು ಎಕ್ಸಾಂಪಲ್ ಕೊಡ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈ ಇಷ್ಟು ಸ್ಲಾಬ್ಸ್ ಇರಬೇಕು, ಗವರ್ಮೆಂಟ್ ಇನಿಷಿಯೇಟಿವ್ಸ್, ಫೀಚರ್ಸ್, ಅಡ್ವಾಂಟೇಜಸ್, ಅದೇ ತರ ಪ್ರತಿ ಟಾಪಿಕ್ ನೀವು ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಯಾವ್ದಾದ್ರು ಕೇಸ್ ಸ್ಟಡಿ ಇದ್ರೆ, ಈ ಫಾರ್ ಎಕ್ಸಾಂಪಲ್ ಇಂಟಿಗ್ರಿಟಿ ಅಂತ ಬಂದಾಗ ಯಾರನ್ನ ನೀವು ಅಲ್ಲಿ ತರಬಹುದು. ಸೊ ಸ್ಟೇಟ್ ಅವರು ಇಂಟಿಗ್ರಿಟಿ ಇಟ್ಕೊಂಡಿದ್ರು, ಆಬ್ವಿಯಸ್ಲಿ ನಮ್ ಕರ್ನಾಟಕಕ್ಕೆ ವಿಶ್ವೇಶ್ವರಯ್ಯ ತರಬಹುದು, ಚೀಫ್ ಇಂಜಿನಿಯರ್ ಆಗಿದ್ರು, ಇಂಟಿಗ್ರಿಟಿನ ಇಲ್ಲ. ಸೊ ಅಂತ ಒಂದು ಪರ್ಸನ್ ನೀವು ಒಂದು ಇದ್ರಲ್ಲಿ ಕೋಟ್ ಮಾಡಿ, ಅಂಡರ್ಲೈನ್ ಮಾಡಿ. ಸೊ ಇದು ಎಥಿಕ್ಸ್ ಓವರ್ ಆಲ್ ಈಗ ಆಪ್ಷನಲ್ ಇಲ್ಲ. ಸೊ ನಿಮ್ಗೆ ಡಿಸೈಡಿಂಗ್ ಫ್ಯಾಕ್ಟರ್ ಇದೇ ಪೇಪರ್, ಸೊ ಎಸ್ಎ ಎಥಿಕ್ಸ್ ಸೈನ್ಸ್ ಮತ್ತೆ ಜಿ ಎಸ್ ಬರುವಂತ ಎರಡು ಪೇಪರ್. ಈ ಐದ್ ಪೇಪರ್ ಅಲ್ಲಿ ಮೋಸ್ಟ್ ತುಂಬಾ ಚೆನ್ನಾಗಿ ಸ್ಕೋರಿಂಗ್ ಆಗಂತದ್ದು ಒಂದು ಎಸ್ಎ, ಇಷ್ಟು ಎಥಿಕ್ಸ್, ಸೈನ್ಸ್. ಔಟ್ ಆಫ್ 250 ಇವೆಲ್ಲ 150 ಆಗಿಬಿಟ್ಟು ಆರಾಮಾಗಿ ಬರುತ್ತೆ ಸ್ಕೋರ್, ಚೆನ್ನಾಗಿ ಆಡು. ಇನ್ನ ಎರಡು ಪೇಪರ್ ಅಲ್ಲಿ ಜಿ ಎಸ್ ಅಲ್ಲಿ ಜಿಯೋಗ್ರಫಿ ಮತ್ತೆ ಪಾಲಿಟಿ ಮತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರೋ ಪೇಪರ್ ನೆಕ್ಸ್ಟ್ ಚೆನ್ನಾಗಿ ಸ್ಕೋರ್ ಆಗುತ್ತೆ, 130 ವರ್ಗೂ ಕೊಡ್ತಾರೆ. ಇನ್ನ ಫಸ್ಟ್ ಪೇಪರ್ ಏನಕ್ಕೆ ಸ್ಕೋರ್, ಅದು ಸ್ಕೋರಿಂಗ್ ಆಗುತ್ತೆ, 130 ತೆಗ್ದಿರೋರು ಇದಾರೆ, ಬಟ್ ತುಂಬಾ ಕಡಿಮೆ ಚೆನ್ನಾಗಿ ತೆಗ್ದಿದ್ದಾರೆ. ಯಾಕೆ ಅಂತಂದ್ರೆ ಫಸ್ಟ್ ಪೇಪರ್ ಫಸ್ಟ್ ಡೇ ಏನಾಗುತ್ತೆ ಸ್ವಲ್ಪ ಸ್ಪೀಡ್ ಬರೋದಿಲ್ಲ ಪೇಪರ್ ಬರೀಲಿಕ್ಕೆ. ಸೊ ಹಂಗಾಗಿ ಎಲ್ಲ ಬಿಟ್ಟು ಬರ್ತಾರೆ, ಮ್ಯಾಕ್ಸಿಮಮ್ ಔಟ್ ಆಫ್ 250 ಒಂದು ಮಿನಿಮಮ್ 50-60 ಮಾರ್ಕ್ಸ್ ಬಿಟ್ಟು ಬಂದ್ಬಿಡ್ತೀರಿ. ಹಂಗಾಗಿ ಅದು ಸ್ಕೋರ್ ಕಮ್ಮಿ, ಬಟ್ ಸ್ಟಿಲ್ ಅದು ಚೆನ್ನಾಗಿ ಬರೆದ್ರೆ ಸ್ಕೋರ್ ಆಗುತ್ತೆ. ನನ್ನ ಒಂದ್ ಇದ್ರಲ್ಲಿ ಫಸ್ಟ್ ಅಟೆಂಪ್ಟ್ ಕನ್ನಡದಲ್ಲಿ ಬರೆದಾಗ 250 ಮಾರ್ಕ್ಸ್ ಬಿಟ್ಟು ಬಂದೆ. ಅವಾಗ ಆಪ್ಷನಲ್ ಎರಡು ಆಪ್ಷನ್ ಇತ್ತು, 2010 ಅಲ್ಲಿ 11 ಅಲ್ಲೂ ಕೂಡ 200 ಮಾರ್ಕ್ಸ್ ಬಿಟ್ಟು ಬಂದೆ, 14 ಅಲ್ಲೂ ಕೂಡ 150 ಮಾರ್ಕ್ಸ್ ಬಿಟ್ಟೆ. ಸ್ಟಿಲ್ ಅವಾಗ ಈ ಸಲ ನಾನು ಒಂದು ಮಾರ್ಕ್ಸ್ ಬಿಡ್ಲಿಲ್ಲ, ಬಿಕಾಸ್ 1000 ಪೇಪರ್ ಏನೋ ನಾನು ಬರ್ದಿದ್ದೆ, ಟೋಟಲ್ ಲೆಕ್ಕ ಇಟ್ಟೆ ಲಾಸ್ಟ್ ಎಕ್ಸಾಮ್ ಪ್ರಾಕ್ಟೀಸ್ ಮಾಡಿ. ಸೊ ಏನೋ ಬರೀಲಿಲ್ಲ, ಒಳ್ಳೆ ಸ್ಕೋರ್ ಆಯ್ತು. ಸೊ ಕನ್ನಡ ಮೀಡಿಯಂ ಇದೆ ಒಂದು ತಂಬ್ರೂಲ್ ಏನಂದ್ರೆ ರೈಟಿಂಗ್ 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 ವಿತ್ ಒಂದು ಅಂದವಾಗಿ ಬರೀಬೇಕು ಅಂತ ಇಲ್ಲ, ನಿಮ್ಮ ಹ್ಯಾಂಡ್ ರೈಟಿಂಗ್ ಸಡನ್ ಆಗಿ ಚೇಂಜ್ ಆಗೋದಿಲ್ಲ, ಬಟ್ ಇಂಪ್ರೂವ್ ಮಾಡ್ಕೊಬಹುದು, ಓದೋ ಲೆಕ್ಕಕ್ಕೆ ಮಾಡ್ಕೊಬಹುದು. ಈಗ ಕನ್ನಡನ ಓದ್ಲಿಕ್ಕೆ ಆಗದೆ ಇರೋ ರೀತಿಲಿ ಬರೀಬಾರ್ದು, ಯಾಕೆಂದ್ರೆ ಅಲ್ಲಿ ಲೆಕ್ಚರರ್ಸ್ ತುಂಬಾ ಇಂಗ್ಲಿಷ್ ಮೀಡಿಯಂ ಇಂದ ಬಂದಿರೋರು ಇರ್ತಾರೆ, ಅವ್ರಗಳಿಗೆ ಕನ್ನಡ ಅಷ್ಟು ಅರ್ಥ ಆಗತ್ತೆ. ಅಂತವ್ರಗಳಿಗೆ ನೀವು ಈಸಿ ಮಾಡ್ಕೊಡ್ಬೇಕು ಓದೋದಕ್ಕೆ. ಸೊ ಏನಪ್ಪ ಇವ್ನ ಹಿಂಗ್ ಬಂದಪ್ಪ ಇವ್ ಓದೋದು, ನಿಮ್ದು ಮೆಟೀರಿಯಲ್ ತುಂಬಾ ಚೆನ್ನಾಗಿರ್ಬೋದು, ಸೊ ನೀವು ತುಂಬಾ ಚೆನ್ನಾಗಿ ಇಲ್ಲ ಅದು ಅಟೆಂಡ್ ಮಾಡಿರ್ಬೋದು, ಬಟ್ ಓದ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವರೇಜ್ ಮಾರ್ಕ್ಸ್ ಕೊಟ್ಕೊಂಡು ಹೋಗ್ಬಿಡ್ತಾರೆ. ಹೌದು. ಸೊ ಏನೋ ಒಂದು ನೋಡ್ತಾರೆ. ಅದಕ್ಕೆ ನೀವು ನಿಮ್ ಇಂಪ್ರೂವ್ಮೆಂಟ್ ಅಂದ್ರೆ ಹ್ಯಾಂಡ್ ರೈಟಿಂಗ್ ಚೇಂಜ್ ಆಗಲ್ಲ,
ಓದ್ಲಿಕ್ಕೆ ಈಸಿಯಾಗಿ ಓದ್ಲಿಕ್ಕೆ ಅರ್ಥ ಆಗ್ಲಿಕ್ಕೆ ಅರ್ಥ ಆಗೋ ರೀತಿಲಿ ಓದ್ಲಿಕ್ಕೆ ಆ ರೀತಿ ನೀವು ಪ್ರಾಕ್ಟೀಸ್ ಮಾಡಿ. ನೀವು ಡೈಲಿ ಬರೀತಿದ್ರೆ ಆಮೇಲೆ ಫಸ್ಟ್ ಡೇ ಒಂದ್ ಪೇಜ್ 6 ಮಿನಿಟ್ಸ್ ನಾನು ಟೈಮ್ ಟೇಬಲ್ ಹಾಕೊಂಡಿದ್ದೆ ನಾನು ಪ್ರಾಕ್ಟೀಸ್ ಮಾಡುವಾಗ, ಒಂದ್ ಪೇಜ್ 100 ವರ್ಡ್ಸ್ 6 ಮಿನಿಟ್ಸ್ ಅಲ್ಲಿ ಮುಗಿಸ್ಬೇಕು. ಅದೇನೋ ನೀವು ಈಗ ನೀವು ಪ್ರಾಕ್ಟೀಸ್ ಮಾಡಿ ಆಲ್ಮೋಸ್ಟ್ 1000 papers 1500 ಪೇಪರ್ಸ್ ಮುಗಿಸಿದ್ಮೇಲೆ ಅದೊಂದು 5 minutes 30 seconds ಬರುತ್ತೆ. ಇನ್ 30 seconds ಕ್ವಶನ್ ಅನಲೈಸ್ ಮಾಡೋದಕ್ಕೆ ಮತ್ತೆ ಮಧ್ಯ ಮಧ್ಯೆಲ್ಲ ಸ್ಟಕ್ ಆಗಬೇಕಾಗುತ್ತೆ, ಕೆಲವೊಂದ್ಸಲ 1 ನಿಮಿಷ ಬೇಕಾಗುತ್ತೆ. ಸಪೋಸ್ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಬರೆಯುವಾಗ ಸ್ಟ್ರಕ್ ಆಯ್ತು ಅಥವಾ ಇನ್ನೇನೋ ಜಾಸ್ತಿ ಗೊತ್ತಿದೆ, ಎಲ್ಲಾವುದನ್ನು ಬ್ಯಾಲೆನ್ಸ್ಡ್ ಆಗ್ಬೋದು. ನೀವು ಗೊತ್ತಿದೆ ಅಂತ ಜಾಸ್ತಿ ಟೈಮ್ ತಗೊಂಡ್ಬಿಡಿ. ಜಾಸ್ತಿ ಟೈಮ್ ತಗೊಂಡ್ರೆ ಒಂದ್ ಕ್ವಶನ್ ಬಿಡ್ತೀರಾ. ನೀವ್ ಎಷ್ಟೇ ಬರೆದ್ರು ಕೂಡ 1 mark ಜಾಸ್ತಿ ಕೊಡ್ಬೋದು ಅಷ್ಟೇ ನಿಮ್ಗೆ, ಅಥವಾ 2 marks ಕೊಡ್ಬೋದು. ಲಾಸ್ಟ್ ಅಲ್ಲಿ ನೀವು ಕ್ವಶನ್ ಬಿಟ್ ಬರ್ತೀರಾ. ಅಟ್ ಲೀಸ್ಟ್ ನೀವು ಸುಮ್ನೆ ನಿಮ್ಗೆ ಗೊತ್ತಿರೋದ್ ಬರ್ದ್ ಬಂದ್ರು ನಾರ್ಮಲ್ ಆಗಿ 50% ಮಾರ್ಕ್ಸ್ ಬೀಳುತ್ತೆ. ಒಂದು 5-6 ಬರುತ್ತೆ. ಇಲ್ಲಿ ನಿಮ್ಗೆ 1-2 ಮಾರ್ಕ್ಸ್ಗೋಸ್ಕರ ನೀವು ಲಾಸ್ಟ್ ಅಲ್ಲಿ 3-4 ಕ್ವಶನ್ ಬಿಟ್ ಬಿಡ್ತೀರಾ. ಆ ರೀತಿ ಮಾಡ್ಕೊಂಡು ಯಾರಾದ್ರೂ ಸೀರಿಯಸ್ KS ಆಗ್ಬೇಕು ಅಂದ್ರೆ ನನ್ನ ಒಂದು ಇಷ್ಟು ವರ್ಷದ ಅನುಭವ ಸಲಹೆ ಎಲ್ಲಾ ನಿಮ್ಗೆ ಕೊಡೋದು, ಮೈನ್ಸ್ ಅಲ್ಲಿ ಫಿಲಿಮ್ಸ್ ಮಾಡ್ಲೇಬೇಕು. ನಾನು ಹೇಳಿ ಇರೋ ರೀತಿ ಓದಿದ್ರೆ ಆಗುತ್ತೆ, ಬಟ್ ಮೈನ್ಸ್ ನೀವು ಕ್ರ್ಯಾಕ್ ಮಾಡ್ಬೇಕು ಅಂದ್ರೆ ಸಂಪೂರ್ಣವಾಗಿ ಬರೆಯೋದ್ ಪ್ರಾಕ್ಟೀಸ್ ಅಷ್ಟೇ ಇಂದಾನೆ. ಆಫ್ಟರ್ ಫಿಲಿಮ್ಸ್ ಎಸ್ಸೆ ರೈಟಿಂಗ್ ಪ್ರಾಕ್ಟೀಸ್.